ಓಕೆ, ಇವತ್ತಿನ ನನಗೆ ಕೊಟ್ಟಿರೋ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ವಿಷಯ ಶ್ವಾಸವಿಜ್ಞಾನ. ಸೊ ಇದ್ರ ಬಗ್ಗೆ ಎಲ್ರಿಗೂ ಒಂದು ಪರಿಚಯ ಇರ್ತದೆ. ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕನ್ನು ಮುಂಚೆ ಕೆಲವೊಂದು ಪ್ರಶ್ನೆನ, ಅಂದರೆ ಇದು ಮೋರ್ ಆಫ್ ಇಂಟರಾಕ್ಟಿವೇ ಇರ್ತದೆ, ಲೆಸ್ ಆಫ್ ಸೆಷನ್. ಅಂದರೆ ಎಲ್ಲರೂ ಮಾತಾಡ್ರಿ ಸ್ಟಾರ್ಟಿಂಗಲ್ಲಿ, ಆಮೇಲೆ ನಾನು ವಿಷಯನ ಪ್ರಸ್ತಾವನೆ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನಿಮ್ಮ ಶರೀರದ ಮೌಲ್ಯತೆ ನಿಮಗೆ ಗೊತ್ತಾ? ನಿಮ್ಮ ಶರೀರದ ಮೌಲ್ಯತೆ, ದ ವ್ಯಾಲ್ಯೂ ಆಫ್ ಯುವರ್ ಬಾಡಿ. ಯಾರಾದರೂ ಒಬ್ಬರು ಹೇಳ್ತೀರಾ ವ್ಯಾಲ್ಯೂ ಆಫ್ ಯುವರ್ ಬಾಡಿ? ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಸೊ ನಾನು ಸಿಂಪಲ್ಲಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾರೇ ಬೇಡ, ಮಂಗಳಗಡೆ ಮೇಡಮ್ಗೆ, ಮೇಡಮ್ ನಿಮಗೊಂದು 50 ಲಕ್ಷ ಕೊಡ್ತೀನಿ, ಒಂದು ಕಣ್ಣು ಕೊಡ್ತೀರಾ? ಆಗುತ್ತಾ? ಇಲ್ಲ ಇಲ್ಲ, ಒಂದು ಕೈ, ಅಟ್ಲೀಸ್ಟ್ ಒಂದು ಕಿಡ್ನಿ, ಯಾವುದಾದ್ರು. ಸಿ, 50-50 ಲಕ್ಷ ಮೌಲ್ಯ ಇಡ್ತಾ ಹೋದ್ರು, ಯಾವುದಾದ್ರು ಒಬ್ರು ಕೊಡೋಕ್ಕೆ ಸಿದ್ಧರಿದ್ದೀರಾ? ಯಾರಾದ್ರೂ ಒಬ್ರು ಇದ್ದೀರಾ, ರೆಡಿ ಇದ್ದೀರಾ? ಸಾಧ್ಯನೇ ಇಲ್ಲಲ್ಲ. ಸೊ ಅಂದ್ರೆ ನಮ್ಮ ಈ ಶರೀರದ ಮೌಲ್ಯತೆ ಎಷ್ಟೈತೆ ನೋಡ್ರಿ, ಅಂದರೆ ಮೌಲ್ಯ ಕಟ್ಟಕ್ಕೆ ಆಗಲ್ಲ. ಸೊ ಈ ಶರೀರಕ್ಕೆ ಮೌಲ್ಯ ಕಟ್ಟಕ್ಕೆ ಆಗೋದಿಲ್ಲ. ಅದನ್ನ ಫಸ್ಟ್ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ನಾವೇನು ಮಾಡ್ಬಿಡ್ತೀವಿ, ನಾವು ಹೊರಗಡೆ ನೋಡ್ಕೊಂತೀವಿ. ನಾವು ಹೊರಗಡೆ ಈ ಶರೀರನ ಯಾವುದಕ್ಕೆ ಉಪಯೋಗಿಸ್ತಿದ್ದೀವಿ? ಬಟ್ಟೆ ಹಾಕೋಣಕ್ಕೆ, ಬಟ್ಟೆ ಹಾಕೊಂಡು ತೋರಿಸೋದಕ್ಕೆ, ಬೇರೆಯವ್ರು ನಮಗೆ ಏನೆಲ್ಲ ನಮ್ಮ ಶರೀರದ ಮೇಲೆ ನಾಮಕರಣ ಮಾಡ್ತಾರೆ, ಚೆನ್ನಾಗೈತೆ ಚೆನ್ನಾಗಿಲ್ಲ ಇಂಥದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಬಟ್ ಈ ಶರೀರದ ಮೌಲ್ಯತೆ ನಿಮಗೆ ತಿಳ್ಕೊಳ್ರಿ, ಎಷ್ಟು ವಿಧವಾಗಿ ಎಷ್ಟು ಸರಿಯಾಗಿ ಸಂಯೋಜನೆ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿರಿ. ಹೌದಾ? ಸೊ ಈ ಶರೀರಕ್ಕೆ ಇದೆಲ್ಲದಕ್ಕೂ ಮೌಲ್ಯತೆ ಈಗ ಈಗ ಕಟ್ಟಕ್ಕೆ ಆಗಲ್ಲ. ಆದರೆ ಇದಕ್ಕೆ ಮೌಲ್ಯತೆ ಕಟ್ಟಕ್ಕಾಗದಕ್ಕೆ ಒಂದೇ ಒಂದು ಕಾರಣ ಯಾವುದಪ್ಪ ಅಂತಂದ್ರೆ ಹೇಳ್ರಿ, ಉಸಿರಾಟ ನಡೀತಿರ್ಬೇಕು. ಉಸಿರಾಟ ಇಲ್ಲಾಂದ್ರೆ ಶರೀರ ನಮ್ಮ ಮನೆಯಲ್ಲಿ ಕೂಡ ಇಟ್ಕೊಳಲ್ಲ. ನಾಟ್ ಈವನ್ 4 ಅವರ್ಸ್, 5 ಅವರ್ಸ್. ಅವಾಗ ಏನಂತೀರಿ, ಹೆಸರು ಕೂಡ ಕರೆಯಲ್ಲ ಯಾರು. ಏನಂತಾರೆ, ಬಾಡಿ ಬಂತ, ಯಾವಾಗ ಬರ್ತದ ಬಾಡಿ, ಯಾವಾಗ ತಗೊಂಡೋಗ್ತಾರೆ ಬಾಡಿ. ಸೊ ಇವಾಗ ನೀವು ಅರ್ಥ ಮಾಡ್ಕೋಬೇಕು, ನೀವು ಶರೀರನ ಮತ್ತು ಬೇರೆ ಇನ್ನ, ಅಂದರೆ ಆಡು ಭಾಷೆನಾಗೆ ನಾವು ಹೇಳ್ತೀವಿ ಬಾಡಿ ಬಂತ ಅಂತ ಕೇಳ್ತೀವಿ. ಅಂದರೆ ಅಲ್ಲಿ ಅವ್ರ ಹೆಸರು ನಾವು ಹೇಳಲ್ಲ, ಇಂಥವ್ರು ಬಾಡಿ ಬಂದತ್ತಂತನೂ ನಾವು ಕೇಳಲ್ಲ, ಬಾಡಿ ಬಂತ ಅಂತ ಕೇಳ್ತೀವಿ, ಇಲ್ಲ. ಸೊ ಅದರಲ್ಲಿ ಶ್ವಾಸ ಇದ್ದಾಗ ಮಾತ್ರ ನಿಮಗೆ ಅದಕ್ಕೆ ಮೌಲ್ಯ. ಸೊ ಇಲ್ಲಿಂದ ಶುರುವಾಗ್ತದೆ ಶ್ವಾಸದ ವಿಜ್ಞಾನ. ಸೊ ಶ್ವಾಸ ವಿಜ್ಞಾನ ಅಂದ್ಕೊಳ್ಳಿ, ನೀವೆಲ್ಲರೂ ಏನೋ ಒಂದು ದೊಡ್ಡ ಸೈನ್ಸ್ ಪ್ರೆಸೆಂಟೇಷನ್ ಮಾಡ್ತೀನಿ ಅಂತ ಅನ್ಕೋಬೇಡ್ರಿ ಯಾರು. ಯಾಕಂದ್ರೆ ಅದರಲ್ಲಿ ಏನು ಸೈನ್ಸ್ ಅನ್ನೋದು ದೊಡ್ಡದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಡೀತಾ ಇರೋ ಕ್ರಿಯೆ ಅದು, ಶ್ವಾಸ ಕ್ರಿಯೆ ಅನ್ನೋದು. ಓಕೆ, ಸೊ ಅದನ್ನು ನಾವು ಮಾಡ್ತಾ ಇಲ್ಲ, ಅದು ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಈ ಶರೀರದ ಏನೆಲ್ಲ ಆಗಬೇಕು ಅಂದರೆ ಶ್ವಾಸ ನಡೀತಾ ಇರಬೇಕು. ನಾನಿವತ್ತು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನಲ್ಲಿ ಶ್ವಾಸ ನಡಿಬೇಕು. ನೀವು ಕೇಳ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಕೂಡ ಶ್ವಾಸ ನಡೀತಾ ಇರಬೇಕು. ಇದರಲ್ಲೂ ಚೆನ್ನಾಗಿ ಅರ್ಥ, ಶ್ವಾಸ ಇಲ್ಲಾಂದರೆ ನಾನಿಲ್ಲ. ಸೊ ಇದರಿಂದ ನಿಮಗೇನು ಅರ್ಥ ಆಗ್ತದೆ, ಶ್ವಾಸ ನಾನು ಮಾಡ್ತಾ ಇಲ್ಲ, ತನ್ನಷ್ಟಕ್ಕೆ ತಾನೇ ಆಗ್ತಾ ಐತೆ. ಸೊ ಯಾರಾದರೂ ಒಂದು ಇದರಲ್ಲಿ ಯಾರಿಗಾದರೂ ಅಷ್ಟು ಗಟ್ಸ್ ಆಯ್ತಾ, ಒಂದು 10 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಉಸಿರಾಡ್ತೀನಿ ನಾನು ಅದಕ್ಕೆ, ಇವಾಗ ಬೇಡ ಸಾಕಾಗ್ಬಿಡುತ್ತೆ ನನಗೆ ಉಸಿರಾಡಿ 10 ಮಿನಿಟ್ಸ್, ಆ 10 ಮಿನಿಟ್ಸ್ ಏನಾಗ್ತದೆ, ಯಾರಿಗಾದರೂ ಗಟ್ಸ್ ಆಯ್ತಾ, ಬೇಡ 2 ಮಿನಿಟ್ಸ್, ಬೇಡ ಈಗ ನನಗೆ ಸಾಕಾಯ್ತು ಶ್ವಾಸ ಅಂದರೆ ಉಸಿರಾಡಿ ಉಸಿರಾಡಿ ಸಾಕಾಯ್ತು, ಇನ್ನು 2 ಮಿನಿಟ್ಸ್ ಬಿಟ್ಟು ಮಾಡೋಣ, ಆಗುತ್ತಾ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಲ್ಲರೂ ಸೀರಿಯಸ್ ಆಗಿದ್ದೀರಿ, ನಗು ಬರಲ್ಲಣ್ಣ, ಏನು ನಗು ಅನ್ನೋದು ಕಾಸ್ಟ್ಲಿ ಅಫೇರ ಹೆಂಗೆ ನಿಮಗೆ? ಎಸ್, ಯು ಶುಡ್ ಸ್ಮೈಲ್. ಒಂದ್ಸಲೆಲ್ಲ ಜೋರಾಗಿ ಚಪ್ಪಾಳೆ ಹೊಡೀರಿ, ಡಲ್ಲಾಗಿದ್ದೀರಿ ಆ್ಯಕ್ಚುಲಿ. ಓಕೆ, ಸೊ ಒಂದು 10 ನಿಮಿಷ ಬಿಟ್ಟು ಮಾಡೋಕ್ಕೆ ಯಾರಿಗಾದ್ರೂ ಸಾಧ್ಯನಾ? ಇಲ್ಲ. ಸೊ ಇದರಿಂದ ನೀವು ಏನು ಅರ್ಥ ಮಾಡ್ಕೋಬೇಕು, ನಮಗೆ ಶ್ವಾಸ ಬೇಕಾಗಲಿ ಶ್ವಾಸಕ್ಕೆ ನಾವು ಬೇಕಾಗಿಲ್ಲ. ಸೊ ನಾವು ಗರ್ಭದಾಗಿದ್ದಾಗ ಶ್ವಾಸ ನಾವು ಹೆಂಗೆ ತಗೊತಾ ಇದ್ವಿ, ತಾಯಿಯ ಮುಖಾಂತರ, ತಾಯಿಯ ಶ್ವಾಸದ ಜೊತೆ ನಮ್ಮ ಶ್ವಾಸ ನಡೀತಾ ಇತ್ತು. ಗರ್ಭದಿಂದ ಹೊರ ಬಂದ ಕೂಡಲೇ ಫಸ್ಟ್ ಕೆಲಸ ಮಾಡಿದ್ದೇನು, ಉಸಿರು ತಗೊಂಡಿತ್ತು. ಹೌದಾ? ಆಮೇಲೆ ಸೊ ಉಸಿರು ತಗೊಂಡ ಕೂಡಲೇ ನಮ್ಮಲ್ಲಿ ಅಷ್ಟು ದಿಗ್ಭ್ರಮೆ ಆಗ್ತದೆ, ಅವಾಗ ಚಿಟ್ಟಂತ ಚೀರ್ತದೆ ಶಿಶು. ಅಂದರೆ ಯಾಕಂದ್ರೆ ಫಸ್ಟ್ ಟೈಮ್ ತನ್ನಷ್ಟಕ್ಕೆ ತಾನೇ ಉಸಿರು ತಗೊಂತು ಶಿಶು. ಸೊ ಅವಾಗ ಡಾಕ್ಟರ್ಸ್ ಏನು ಹೇಳ್ತಾರೆ, ಓ ಮಗು ಅತ್ತಾಗ ಸೊ ಆಲ್ಮೋಸ್ಟ್ ಓಕೆ. ಆದರೆ ಸೊ ಫಸ್ಟ್ ಕ್ರಿಯೆ, ಈ ಶ್ವಾಸಕ್ರಿಯೆ ನಡೀಲೇ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ನೀವು ಅರ್ಥ ಮಾಡ್ಕೊಳ್ರಿ, ಶ್ವಾಸಕ್ಕೆ
ನಾವು ಬೇಕಾಗಿಲ್ಲ, ಶ್ವಾಸಕ್ಕೆ ನಮಗೆ ಶ್ವಾಸ ಬೇಕು. ಸೊ ನಾವು ಚಿಕ್ಕವರಿದ್ದಾಗ, ಮಧ್ಯಮ ವಯಸ್ಸಿಗೆ ಬಂದಾಗ, ಆಮೇಲೆ ಮದುವೆ ಆದ್ಮೇಲೆ ವೃದ್ಧಾಪ್ಯ ಬಂದಾಗ, ಕೋಮ ಬಂದಾಗ ಕೂಡ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರೋದು ಯಾವುದು? ಶ್ವಾಸ ಮಾತ್ರ, ಶ್ವಾಸದ ಚಲನೆ ಮಾತ್ರ ಇರ್ತದೆ. ಸೊ ಇವ ನೀವೇನು ಅರ್ಥ ಮಾಡ್ಕೋಬೇಕು, ಶ್ವಾಸ ಇಲ್ಲ ಅಂದರೆ ನಾನಿಲ್ಲ. ಅಂದರೆ ಇವತ್ತು ನಾನು, ಇವತ್ತು ಸಮಯ, ಇವತ್ತು ಟೈಮ್ ಎಷ್ಟು ಅಂತ ಕೂಡ ಎಲ್ಲರೂ ಹೇಳ್ತೀರಿ, 10:30, 11 ಎಲ್ಲ ಹೇಳ್ತೀರಿ. ಸೊ ಶ್ವಾಸ ಇದ್ದರೆ ಸಮಯ, ಶ್ವಾಸ ಇಲ್ಲ ಅಂದರೆ ಸಮಯ ಇಲ್ಲ. ಶ್ವಾಸ ಐತಂದ್ರೆ ಇವತ್ತಿನ ಈ ಸ್ಥಿತಿ ಐತೆ, ಅಂದ್ರೆ ನಾನು ಮಾತಾಡ್ತೀನಿ ನೀವು ಕೇಳ್ತಿದ್ರೆ ಎಲ್ಲ ಪರಿಸ್ಥಿತಿಗಳು ಇದ್ದಾವೆ. ಶ್ವಾಸ ಇಲ್ಲಂದ್ರೆ ಸಮಯ ಸ್ಥಿತಿ ಕೂಡ ಇಲ್ಲ. ಸೊ ಹಂಗಂದ್ರೆ ಶ್ವಾಸ ವಿಜ್ಞಾನದಲ್ಲಿ ಏನು ನಮಗೆ ಶ್ವಾಸ ಏನು ಮಾಡ್ತದೆ, ಸಮಯ ಮತ್ತು ಸ್ಥಿತಿಗೆ ಅತೀತವಾಗಿ ಕೂಡ ಕೆಲಸ ಮಾಡ್ತದೆ. ಅರ್ಥ ಆಯ್ತಾ? ಸಮಯ ಮತ್ತು ಸ್ಥಿತಿಗೆ ಅತೀತವಾಗಿ, ಬಿಯಾಂಡ್ ಟೈಮ್ ಅಂಡ್ ಬಿಯಾಂಡ್ ಸ್ಪೇಸ್, ಸಮಯಕ್ಕೆ ಸ್ಥಿತಿಗೆ ಅತೀತವಾಗಿ ಶ್ವಾಸದಲ್ಲಿ ನಡೀತದೆ. ಸೊ ನಮಗೆಲ್ರಿಗೂ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋದು ಏನಪ್ಪ ಅಂದರೆ, ಶ್ವಾಸ ನನ್ನ ಅಂದರೆ ಹೊರಗಡೆ ಪ್ರಪಂಚದಿಂದ ನಾನು ಶ್ವಾಸ ಒಳಗಡೆ ತಗೊಳೋದು ಎಲ್ರಿಗೂ, ಅಂದರೆ ಈ ಶರೀರಕ್ಕೆ ಹೋಗ್ತಾ ಇರೋದು ಎಲ್ರಿಗೂ ಗೊತ್ತು. ಆದರೆ ಶರೀರದಿಂದ ಅದು ಕೇವಲ ಅಂದರೆ ಒಂದು ಕ್ಷಣನ 10 ಭಾಗ ಮಾಡಿದ್ರೆ ಅಷ್ಟರಲ್ಲದೇನು ಮಾಡ್ತದೆ, ಶರೀರದಿಂದ ಅಶರೀರ ಆಗ್ತದೆ. ಇಟ್ ಗೋಸ್ ಬಿಯಾಂಡ್ ಬಾಡಿ, ಅಶರೀರ ಆಗ್ತದೆ. ಸೊ ಅಶರೀರವಾದದ್ದೇ ಆಶೀರ್ವಾದ. ಇದು ನೀವೆಲ್ಲರೂ ಚೆನ್ನಾಗಿ ಅರ್ಥ. ಆಶೀರ್ವಾದ ಅಂದರೆ ಗುರು ಹಿರಿಯರು ಅದು ಕೊಡೋದು ಓಕೆ, ಅದು ಒಂದು ಸಾಂಕೇತಿಕ. ಆದರೆ ನಮ್ಮ ಶ್ವಾಸ ನಮಗೆ ಈ ಫಿಸಿಕಲ್ ಬಾಡಿ, ಈ ಸ್ಥೂಲ ಶರೀರಕ್ಕೆ ಟಚ್ ಆಗೋದು ಎಲ್ರಿಗೂ ಗೊತ್ತಾಗುತ್ತೆ. ಅಂದರೆ ಈಗ ನಾನು ಉಸಿರು ತೊಗೊಂತ ಇದ್ದೀನಿ, ಈಗ ತೊಗೊಳೋದು ನನಗೆ ಗೊತ್ತಾಯಿತು. ಗೊತ್ತಾದ್ಮೇಲೆ ಅದ್ರ ನೆಕ್ಸ್ಟ್ ಏನು ನಡೀತದೆ, ಅದು ನನ್ನ ಶರೀರ ಬಿಟ್ಟು ಅಶರೀರ ಆಗ್ಬಿಡ್ತದೆ. ಸೊ ಆ ಅಶರೀರ ಆದಾಗ ನಮಗೇನು ಫ್ಲೋ ಇರ್ತದೆ, ಕಾಸ್ಮಿಕ್ ಎನರ್ಜಿ ಫ್ಲೋ. ಸೊ ಆ ಕಾಸ್ಮಿಕ್ ಎನರ್ಜಿ ಆ ಅಶರೀರ ಆದಾಗ ಆ ಫ್ಲೋನಾಗ ಏನೇನಾಗ್ತದೆ, ನಮಗೆ ಬೇಕಾದರೆ ಥರ್ಡ್ ಐ ಓಪನ್ ಆಗ್ಬೋದು, ಆಸ್ಟ್ರಲ್ ಟ್ರಾವೆಲ್ ಆಗ್ಬೋದು, ಕ್ಲಿಯರ್ ವಾಯ್ನ್ಸ್ ಅಂದರೆ ದಿವ್ಯ ದೃಷ್ಟಿ ಕಾಣ್ಬೋದು, ಕ್ಲಿಯರ್ ಆಡಿಯನ್ಸ್ ಅಂತ ಹೇಳ್ತೀವಿ ಅಂದರೆ ದಿವ್ಯ ಸಂದೇಶಗಳು ಕೇಳ್ಬೋದು, ಎಲ್ಲನೂ ಆಗ್ಬೋದು. ಅದು ಅಶರೀರ ಆಗಕ್ಕೆ ನಾವು ಬಿಡಬೇಕಷ್ಟೆ. ಇದು ಸಹಜವಾದದ್ದು. ಅಯ್ಯೋ ಯಾರಿಗಾದ್ರೂ ದಿವ್ಯ ದೃಷ್ಟಿ ಬಂತು, ಆಸ್ಟ್ರಲ್ ಟ್ರಾವೆಲ್ ಆಯಿತು, ಚಾನಲಿಂಗ್ ಆಯಿತು, ನಥಿಂಗ್ ಗ್ರೇಟ್ ಟು ಫೀಲ್ ಅಬೌಟ್ ದಟ್. ಅದ್ಯಾವುದು ಗ್ರೇಟ್ ಅಂತ ಯಾರು ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದೆಲ್ಲ ಸಹಜನೇ. ಅದಕ್ಕೆ ಆಶೀರ್ವಾದ ಅನ್ನೋದು ಅಂದರೆ ಅಶರೀರವಾದದ್ದೇ ಆಶೀರ್ವಾದ. ಸೊ ಶ್ವಾಸ ನಿಮಗೆ ಒಂದು ಗೊತ್ತು, ಹಿಂಗೆ ಬಂದು ಮತ್ತೆ ವಾಪಸ್ ನಮಗೇನಿಸ್ತದೆ, ಹಿಂಗೆ ತೊಗೊಂಡು ಮತ್ತೆ ಯೂ ಟರ್ನ್ ಆಯ್ತಪ್ಪ ಹೊರಗಡೆ ಶ್ವಾಸ ಬಿಟ್ವಿ ಅಂತ. ಬಟ್ ಆ್ಯಕ್ಚುಲಿ ಅದಲ್ಲ, ಅಂದರೆ ಶ್ವಾಸ ಅಶರೀರ ಆಗ್ತದೆ. ಸೊ ಅಶರೀರ ಆದದ್ದೇ ಆಶೀರ್ವಾದ. ಸೊ ಹಂಗಾಗಿ ನೀವು ಶ್ವಾಸದ ಜೊತೆ ಇರೋದು ಅಂದರೆ ಇದೇ ಶ್ವಾಸ ವಿಜ್ಞಾನ. ಏನು ನಿಮಗೆ ಒಂದು ಗೊತ್ತು, ನಾನು ಒಳಗಡೆ ಉಸಿರು ಹೋಗ್ತಾ ಐತೆ. ಆದರೆ ಉಸಿರಿನ ಸಹಜವಾಗಿ ನಾವೇನು ಹೇಳ್ತೀವಿ, ಉಸಿರಾಟ ನಿಂತೋಯ್ತು ಅಂತ ಹೇಳ್ತೀವ ಇಲ್ಲ? ಉಸಿರಾಟ ನಿಂತೋಯ್ತು. ಸೊ ಅದ್ರ ಎರಡಿದ ಶಬ್ದ ಉಸಿರು ಆಟ. ಸೊ ಈ ಆಟನೇ ವಿಜ್ಞಾನ. ಸೊ ಅದು ಆಟ ಏನು ಇದೆ, ಶರೀರದಿಂದ ಅಶರೀರ ಆಗಿ ಮತ್ತೆ ವಾಪಸ್ ಬರೋದು. ಸೊ ಇದನ್ನು ನಾವೇನು ಮಾಡ್ತೀವಿ, ಈ ಉಸಿರಾಟದ ಕಡೆ ನಾವು ಯಾವತ್ತೂ ಗಮನನೇ ಕೊಡೋದಿಲ್ಲ. ಈಗ ಯುವರ್ ಬ್ರೆತ್ ಈಸ್ ಯುವರ್ ಲೈಫ್. ನಮ್ಮ ಜೀವನ ಅಂದರೆ ನಮ್ಮ ಶ್ವಾಸನೆ, ನಮ್ಮ ಆಲೋಚನೆ ಶ್ವಾಸನೆ. ಇವಾಗ 2 ಸೆಕೆಂಡ್ ನಿಮಗೆ ಹೇಳ್ತೀನಿ, ಎಲ್ಲರೂ ಕಣ್ಣು ಮುಚ್ಕೊಂಡು ನಿಮ್ಮ ಶ್ವಾಸನೆ ಸ್ವಲ್ಪ ಬಿಗುವಾಗಿ ಹಿಡೀರಿ, ತಲೆಯಲ್ಲಿ ಒಂದು ಆಲೋಚನೆ ಬರಲ್ಲ. ಮಾಡ್ತೀರಾ? 1-2 ನಿಮಿಷ ಬಿಗುವಾಗಿ ಇಟ್ಕೊಳ್ರಿ ಶ್ವಾಸನ, ನೋಡ್ರಿ, ಒಂದು ಆಲೋಚನೆನೂ ಬರಲ್ಲ. ಅಂದರೆ ಯುವರ್ ಬ್ರೆತ್ ಈಸ್ ಯುವರ್ ಥಾಟ್ಸ್. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಸೊ ಎಲ್ಲನೂ ನಡೀತಿರೋದು ನಾವು ಶ್ವಾಸದಲ್ಲಿ ಗಮನ ಕೊಡೋಕೆ ಶುರು ಮಾಡಿದ್ಮೇಲೆ ನಮಗೆ ಒಂದು ಕಲೆ ಗೊತ್ತಾಗ್ತದೆ, ದ ಆರ್ಟ್. ಏನದು, ಏನು ಕಲೆ ಅದು? ವಿ ಲರ್ನ್ ದ ಆರ್ಟ್ ಆಫ್ ಬ್ರಿಡ್ಜಿಂಗ್ ಯುವರ್ ಕಾನ್ಶಿಯಸ್ ವಿತ್ ದ ಅನ್ಕಾನ್ಶಿಯಸ್ನೆಸ್. ಅಂದರೆ ನಾವೇನು ಕಲಿತೀವಿ, ಒಂದು ಸೇತುವೆ ಕಟ್ತೀವಿ. ಇದಕ್ಕೆ ಗೋಚರ ಮತ್ತು ಅಗೋಚರ ಸ್ಥಿತಿ, ಇಲ್ಲ ಮೂರ್ಛಿತ ಎಚ್ಚರ ಸ್ಥಿತಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಕಟ್ತೀವಿ. ಎದಕ್ಕೆ ಕಟ್ಟಬೇಕು ಅಂತಂದರೆ, ಈಗ ನೀವು ನೋಡ್ತಿರೋದು ಅಂದರೆ ಈಗ ನಾನು ಮಾತಾಡ್ತಿರೋ ಮೈಂಡು, ಇಲ್ಲ ನೀವು ಕೇಳ್ತಿರೋ ಮೈಂಡು, ಅದು ಕಾನ್ಶಿಯಸ್ ಮೈಂಡ್. ಅಂದರೆ ಪ್ರಜ್ಞೆ ಇರೋ ಮನಸ್ಸು. ಅಂದರೆ ಹೆಂಗಂದ್ರೆ ಅದು ವಾಚ್ಮ್ಯಾನ್ ಇದ್ದಂಗೆ, ಒಳಗಿಂದ ಏನು ಬಂದರೂ ಅಲ್ಲಿ ವ್ಯಕ್ತ ಆಗ್ತದೆ, ಹೊರಗಿಂದ ಏನು ಒಳಗೆ ಹೋಗ್ಬೇಕಂದ್ರೆ ಅಲ್ಲೇ ವ್ಯಕ್ತ ಆಗಿ ಒಳಗೆ ಹೋಗ್ಬೇಕು. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಶ್ವಾಸದ ಕಡೆ ಗಮನ ಕೊಟ್ಟಾಗ ಅಲ್ಲಿಂದ ನಾವು ನಮ್ಮ ಕಲಿಕೆ ಏನು ಬರ್ತದೆ, ಎರಡರ ಮಧ್ಯೆ ಗೋಚರ ಮತ್ತು ಅಗೋಚರ, ಮೂರ್ಛಿತ ಮತ್ತು ಎಚ್ಚರ ಅವಸ್ಥೆ ಮಧ್ಯೆ ಸೇತುವೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀವಿ, ಅದನ್ನು ಕಲಿತೀವಿ.
ಯಾವಾಗ ಆ ಸೇತುವೆ ಕಟ್ಟಕ್ಕೆ ಶುರು ಮಾಡಿದಾಗ ನೆಕ್ಸ್ಟ್ ಏನಾಗ್ತದೆ, ವಿ ಲರ್ನ್ ದ ಆರ್ಟ್ ಆಫ್ ಬ್ರಿಡ್ಜಿಂಗ್ ಯುವರ್ ಕಾನ್ಷಿಯಸ್ ವಿತ್ ದ ಅನ್ಕಾನ್ಷಿಯಸ್ನೆಸ್, ಸೊ ದಟ್ ಯುವರ್ ಓನ್ ಬೀಯಿಂಗ್ ವಿಲ್ ಟೆಲ್ ಯು ಆಫ್ ವೇರ್ ಟು ಗೋ, ವೇರ್ ಟು ಮೂವ್. ಅವಾಗ ನಿಮ್ಮ ಒಳಗಡೆ ಇರೋ ಗುರು, ಅದಕ್ಕೆ ಪತ್ರಿಸರ್ ಏನ್ ಹೇಳ್ತಾರೆ, ಶ್ವಾಸನೇ ಗುರು. ಅಂದ್ರೆ ನಿಮ್ಮ ಒಳಗಡೆ ಇರೋ ಅಸ್ತಿತ್ವ ತೋರಿಸ್ತದೆ ಏನಂತ, ನೀನ್ ಏನ್ ಮಾಡಬೇಕು, ನೀನ್ ಎಲ್ಲಿಗೆ ಹೋಗ್ಬೇಕು, ನೀನ್ ಯಾವ ಕಡೆ ನಿಂದಿರ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಇರಬೇಕು, ವೇರ್ ಟು ಗೋ, ವೇರ್ ಟು ಮೂವ್, ವಾಟ್ ಟು ಡೂ, ಎಲ್ಲನೂ ಆ ಒಳಗಿನ ಅಸ್ತಿತ್ವ ನಮಗೆ ತೋರಿಸ್ತದೆ. ಯಾಕಂದ್ರೆ ಇಷ್ಟು ದಿವಸ ನಮ್ದು ಆ ಅಗೋಚರ ಸ್ಥಿತಿಗಳು ನಮಗೆ ಗೊತ್ತಿಲ್ಲ, ಅಲ್ಲಿ ಏನಾಗ್ತಿತ್ತು ಅದು ವ್ಯಕ್ತ ಆಗ್ತಿರ್ಲಿಲ್ಲ. ಯಾವಾಗ ಶ್ವಾಸದ ಕಡೆ ಗಮನ ಕೊಟ್ಟಾಗ ಆ ಬ್ರಿಡ್ಜ್, ಆ ಸೇತುವೆ ನಾವು ಕಟ್ಬಿಟ್ವಿ, ಅವಾಗ ಏನಾಯ್ತು, ಒಳಗಿರೋ ಅಸ್ತಿತ್ವ ನಮಗೆ ಹೇಳ್ತದೆ ಇದು ಮಾಡ್ಬೇಡ, ಇದು ಮಾಡು. ನಾವೇನು ಹೇಳ್ತಿರ್ತೀವಿ ಎಲ್ಲರೂ ಇನ್ನರ್ 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 ಅಂತ ಹೇಳ್ತೀವಲ್ಲ, ಅಂತರಂಗ ಅಂತರಂಗ. ಅವಾಗ ಏನಾಗ್ತದೆ, ನಿಮ್ಮಲ್ಲಿ ಎರಡು ಯೋಗ ಶುರು ಆಗ್ತದೆ. ಅದು ಯಾವ ಯೋಗ, ಒಂದು ಅಂತರ್ಯೋಗ, ಇನ್ನೊಂದು ಬಹಿರ್ಯೋಗ. ಯೋಗ ಇರೋದು ಒಂದೇ, ನಿಂಜತಿ ಇತಿ ಯೋಗ ಅಂತ ಹೇಳ್ತೀವಿ, ಆದರೆ ಒಂದು ಅಂತರ್ಯೋಗ, ಇನ್ನೊಂದು ಬಹಿರ್ಯೋಗ. ಸೊ ಬೆಳಗಿನ ಜಾವ ಎದ್ದು ಕೂಡ ನೀವು ಶ್ವಾಸದ ಜೊತೆ ಇದ್ದಾಗ ನೀವು ಅಂತರ್ಯೋಗದಲ್ಲಿರ್ತೀರ, ಕಣ್ಣು ಮುಚ್ಚಿದಾಗ ನೀವು ಅಂತರ್ಯೋಗದಲ್ಲಿರ್ತೀರ. ಅಂತರ್ಯೋಗ ಅಂದರೆ ಯುವರ್ ಬ್ರಿಡ್ಜಿಂಗ್ ಯುವರ್ ಕಾನ್ಷಿಯಸ್ ವಿತ್ ದ ಅನ್ಕಾನ್ಷಿಯಸ್ನೆಸ್. ಸೊ ಕಣ್ಣು ತೆಗೆದುಕೊಳ್ಳೆ ಆ ಅಸ್ತಿತ್ವದಿಂದ, ಆ ಮೂಲದಿಂದ, ಆ ಬೇಸ್, ಆ ಬೇಸಿಂದ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಬಹಿರ್ಯೋಗದಲ್ಲಿ ಬರ್ತೀವಿ. ಬಹಿರ್ಯೋಗ ಅಂದರೆ ಈ ಚಟುವಟಿಕೆಗಳು ಎಲ್ಲನೂ ಮಾಡಬೇಕಾ, ದಿನನಿತ್ಯ ಕೆಲಸ ನಾವು ಮಾಡಲೇಬೇಕಾ, ಒಂದು ತಾಸು ಧ್ಯಾನ, ಒಂದು ತಾಸು ಸ್ವಾಧ್ಯ, ಒಂದು ತಾಸು ಸಜ್ಜನ ಸಂಗತಿ. ಈ ಮೂರು ತಾಸು ಆದಮೇಲೆ ದಿನನಿತ್ಯ ಮಕ್ಕಳಿಗೆ ಅಡುಗೆ ಮಾಡಬೇಕು, ನಾವು ಗಂಡುಮಕ್ಳು ಆಫೀಸ್ಗೆ ಹೋಗೋರು, ಬಿಸ್ನೆಸ್ ಹೋಗೋರು ಎಲ್ಲರೂ ಬೇಕೇ ಬೇಕಲ್ಲ. ಆದರೆ ಆ ಚಟುವಟಿಕೆ ಎಲ್ಲಿಂದ ನಡೀತವೆ, ಈ ಅಸ್ತಿತ್ವ ಅಂದರೆ ಈ ಬೇಸ್ ಮುಖಾಂತರ. ಸೊ ಅವಾಗ ನಮಗೇನಾಗ್ತದೆ, ಯು ಬಿಕಮ್ ಎ ಲೈಟ್ ಆನ್ ಟು ಯುವರ್ ಸೆಲ್ಫ್, ಅಂದರೆ ನನಗೆ ನಾನೇ ಬೆಳಕಾಗ್ತೀನಿ. ಅಪ್ಪೋ ದೀಪೋ ಭವ, ಇದು ಶ್ವಾಸ ವಿಜ್ಞಾನದ ಒಂದು ನಿಮಗೆ ಸರಳ ಹೇಳ್ತಾ ಇರೋದು. ಅಂದರೆ ವಿ ಲರ್ನ್ ದ ಆರ್ಟ್ ಆಫ್ ಬ್ರಿಡ್ಜಿಂಗ್ ದ ಅನ್ಕಾನ್ಷಿಯಸ್ ವಿತ್ ದ ಕಾನ್ಷಿಯಸ್ನೆಸ್, ಸೋ ದಟ್ ಅವರ್ ಓನ್ ಬೀಯಿಂಗ್ ವಿಲ್ ಟೆಲ್ ಅಸ್ ಆಫ್ ವೇರ್ ಟು ಗೋ, ವೇರ್ ಟು ಮೂವ್, ವಾಟ್ ಟು ಡೂ, ದೆನ್ ಯು ಬಿಕಮ್ ಎ ಲೈಟ್ ಆನ್ ಟು ಯುವರ್ ಸೆಲ್ಫ್. ಸೊ ಇದಕ್ಕೆ ಪತ್ರಿಸನ್ ಹೇಳ್ತಾ, ಏನು ಮಾಡೋಕೆ ಹೋಗ್ಬೇಡ್ರಿ, ಶ್ವಾಸದ ಕಡೆ ಗಮನ ಕೊಡ್ರಿ. ಎಸ್, ಅದೊಂದು ಕೊಟ್ಟರೆ ಸಾಕು, ಯಾಕಂದರೆ ಆ ಶರೀರ ಆದಾಗ ನಿಮಗೆ ಸಾಕಷ್ಟು ಗೋಚರ ಆಗ್ತದೆ, ಅದು ಆಗಕ್ಕೆ ಬಿಡಬೇಕು. ಬೇರೆಯವರಿಗಾಗಿರೋ ಅನುಭವ ತೊಗೊಂಡು ಅಯ್ಯೋ ನನಗಾಗಿಲ್ಲ ಅಂತ ಯಾರು ವ್ಯಥೆ ಪಡೋ ಅವಶ್ಯಕತೆನೇ ಇಲ್ಲ. ಅನುಭವ ಅವರಿಗೆ ಸೀಮಿತ, ಕೇಳಬೇಕು, ಆನಂದಿಸ್ಬೇಕು, ಬಟ್ ನಿಮಗೂ ಎಲ್ರಿಗೂ ಆಗ್ತದೆ. ಸೊ ಅನುಭವದಿಂದ ಅನುಭೂತಿ, ಅನುಭೂತಿಯಿಂದ ಸೃಜನಾತ್ಮಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಶ್ವಾಸದ ವಿಜ್ಞಾನ. ಸೊ ಜರ್ನಿ ಆಫ್ ಲೈಫ್ ಅನ್ನೋದಕ್ಕನ್ನು ನಾವೇನು ಮಾಡಬೇಕು, ಜರ್ನಿ ಆಫ್ ಬ್ರೆತ್ ಅಂತಲೇ ಹೇಳ್ರಿ. ಜೀವನ ಅಂದರೆ ಶ್ವಾಸದ ಪಯಣ, ಯಾಕಂದರೆ ಉಸಿರಾಟ ಇದ್ರೇ ಪಯಣ. ಅಂತರ್ಯೋಗ ಬಹಿರ್ಯೋಗ, ಅದಕ್ಕೋಸ್ಕರ ಆತ್ಮಪೂಜೆ ಉಪನಿಷತ್ನಲ್ಲಿ ಫಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಓಂ ತಸ್ಯ ನಿಶ್ಚಿಂತನಂ ಧ್ಯಾನಂ, ಓಂ ತಸ್ಯ ನಿಶ್ಚಿಂತನಂ ಧ್ಯಾನಂ. ಯಾವಾಗಲೂ ಯಾವುದ್ರ ಚಿಂತೆ ಅಂದರೆ ಯಾವಾಗಲೂ ನಾವು ಯಾವುದನ್ನು ಜ್ಞಾಪಕ ಮಾಡ್ಕೋಬೇಕು ಅದೇ ಧ್ಯಾನ. ಸೊ ಏನು ಜ್ಞಾಪಕ ಮಾಡ್ಕೋಬೇಕು, ನಾವು ಉಸಿರಾಟದ ಕಡೆ ಗಮನ ಕೊಡೋದೊಂದೇ ಜ್ಞಾಪಕ ಮಾಡ್ಕೊಳ್ರಿ, ಅವ ಧ್ಯಾನ ಆಗೋಗ್ಬಿಡ್ತದೆ. ನಾವು ಅದನ್ನೇ ಮರಿತೀವಿ. ನಮಗೆ ಉಸಿರಾಯಿತಂತ ಎಷ್ಟು ಜನಕ್ಕೆ ಗೊತ್ತು, ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದ್ರೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಅದ್ರ ಮಹತ್ವ ಗೊತ್ತಾಗೋದು ಯಾವಾಗ, ಕರೋನಾ ಅಂತದ್ದು ಏನಾದರೂ ಒಂದು ಬಂದಾದಮೇಲೆ ಎಲ್ರಿಗೂ ಓ ಓ ಓ ಓ ಓ ಓ ಎಲ್ರಿಗೂ ಅವಾಗ ಫೀಲಿಂಗ್, ಉಸಿರಾಟದ ಎಷ್ಟು ಇಂಪಾರ್ಟೆಂಟು, ಎಷ್ಟು ಎಲ್ಲ ಇಂಪಾರ್ಟೆನ್ಸ್ ಅಂತ. ಬಟ್ ಎಷ್ಟು ಸರಿ ನಮ್ಮ ಎದುರುಗಡೆ ಸಾವುಗಳನ್ನ ನಾವು ನೋಡ್ತೀವಿ, ಆದರೆ ನಾವು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡೋಲ್ಲ. ಒಂದು ಸ್ಟೆಪ್ ಶ್ವಾಸದ ಕಡೆ ನೀವು ತೊಗೊಂಡ್ರೆ ಶ್ವಾಸ ನಿಮ್ಮನ್ನು ನಿಮ್ಮ ಯಾತ್ರೆನ ಶುರು ಮಾಡ್ತದೆ. ಎದರಲ್ಲಿ, ಈ ಪ್ರಪಂಚದಲ್ಲಿ, ಅಂದರೆ ಈ ಪಂಚತತ್ವದಲ್ಲೇ ನಿಮ್ಮ ಯಾತ್ರೆ ಶುರುವಾಗ್ತದೆ. ಓಕೆ, ಇದೇ ಯಾನ, ಇದೇ ಪ್ರಯಾಣ. ಪ್ರಯಾಣ ಅಂದರೆ ನಿರಂತರವಾಗಿ ಪ್ರಯಾಣ ನಡೀತಾನೆ ಇರ್ತದೆ ನಮ್ಮಲ್ಲಿ. ಪ್ರಯಾಣ ಅಂದರೆ ಒಂದು ಊರಿಗೆ ಹೋಗಿ ಊರಿಂದ ಬರೋದಂತ ಅನ್ಕೋಬೇಡ್ರಿ. ನನ್ನ 48 ಇಯರ್ಸ್ ಬ್ಯಾಕ್ ಐ ವಾಸ್ ಒಂದು ಚಿಕ್ಕ ಶಿಶು, ಇವತ್ತು ನನ್ನ ಪ್ರಯಾಣ ಎಲ್ಲಿಂದ ಇಲ್ಲಿವರೆಗೆ ಆಯಿತು, ಇದರಲ್ಲಾಯಿತು, ಈ ಪಂಚಭೂತದಲ್ಲೇ ಆಯಿತು. ಪಂಚಭೂತದಲ್ಲೇ ಪ್ರಯಾಣ ನಿರಂತರ ಅಂದರೆ ಯಾವಾಗಲೂ.
ಸೊ ಶ್ವಾಸ ಇದ್ರೇನೆ ಪ್ರಯಾಣ ನಡೀತಾ ಇರ್ತದೆ, ಉಸಿರಾಟ ಇದ್ರೇನೆ ಪ್ರಯಾಣ ನಡೀತಾ ಇರ್ತದೆ, ಇಲ್ಲಾಂದ್ರೆ ಇಲ್ಲ. ಈ ಪಂಚತತ್ವದಲ್ಲಿ ಯಾವಾಗಲೂ ಯಾನ. ಸೊ ಹಂಗಾಗಿ ದೇರ್ ಇಸ್ ನೋ ಇನ್ನರ್ ಜರ್ನಿ, ದೇರ್ ಇಸ್ ನೋ ಔಟರ್ ಜರ್ನಿ, ದೇರ್ ಇಸ್ ಓನ್ಲಿ ಜರ್ನಿ, ಪ್ರಯಾಣ ಮಾತ್ರ ಐತೆ. ಅದು ಅಂತರ್ ಪ್ರಯಾಣ, ಬಹಿರ್ ಪ್ರಯಾಣ, ಕಣ್ಣು ಮುಚ್ಕೊಂಡು ಶ್ವಾಸ ಜೊತೆಗಿದ್ದಾಗ ಆ ಪ್ರಯಾಣ ಅಂತರ್ ಪ್ರಯಾಣ, ಕಣ್ಣು ತೆಗೆದು ಕೆಲಸ ಮಾಡಬೇಕಾದ್ರೆ ಬಹಿರ್ ಪ್ರಯಾಣ, ಎರಡು ಬೇಕಾ ಬೇಡ? ಬೇಕೇ ಬೇಕು, ಹೌದಾ? ಇಲ್ಲಾಂತಂದ್ರೆ ನಮಗೆ ಆನಂದ ಸ್ಥಿತಿ ಸಿಗಲ್ಲ. ಯಾಕಂದ್ರೆ ನನಗೆ ಹೇಳ್ತಾ ಇರೋದಿಲ್ಲ, ಐ ಆಮ್ ಜಸ್ಟ್ ವಿಸ್ಪರಿಂಗ್ ದ ವರ್ಡ್ಸ್ ಆಫ್ ದ ಮಾಸ್ಟರ್ಸ್. ಅದರಲ್ಲಿ ಸ್ವಲ್ಪ ಅನುಭವ ಇರ್ತದೆ ಸಾಕಷ್ಟು. ಕೋಟೇಶ್ವರ ಸರ್ ಹೇಳ್ದಂಗೆ ಆ ಬುಕ್ ಅದ್ ನಾಲೆಡ್ಜ್ ಇರ್ಬೋದು, ನನ್ನ ಸ್ವಂತ ಅನುಭವ ಇರ್ಬೋದು, ಪತ್ರಿ ಸರ್ ಹೇಳಿರೋದಿರ್ಬೋದು, ಓಶೋ ಅವ್ರು ಹೇಳಿರೋದಿರ್ಬೋದು, ಯೋಗಾನಂದ ಪರಮಹಂಸ ಹೇಳಿರೋದಿರ್ಬೋದು, ಅದೆಲ್ಲ ಮಿಕ್ಸ್ ಆಗಿ ನಿಮಗೆ ಬರ್ತಾ ಇರ್ತದೆ. ಸೊ ಒಂದು ಕಡೆ ಈಗ ಓಶೋರು ಏನು ಹೇಳ್ತಾರೆ, ಆನಂದ ಅಂದರೆ ಯಾವ ರೀತಿ ಅಂದರೆ ನಮಗೆ ಮನಸ್ಸಿನಲ್ಲಿ ಎರಡು ಸ್ಥಿತಿಗಳು. ಒಂದು ಅದನ್ನು ಎರಡು ಅಂದರೆ ಒಂದು ಕ್ಯಾಪಿಟಲ್ ಎಂ ಅಂತ ಅಂದ್ಕೊಳ್ರಿ, ಇನ್ನೊಂದು ಎಂ ಮಾಮೂಲು ಮೈಂಡ್. ಸೊ ನಾವು ಯಾವಾಗಲೂ ಬರೀ ಈ ಸ್ಮಾಲ್ ಎಂ ಜೊತೆಗಿದ್ದೀವಿ, ಈ ಸಣ್ಣ ಮನಸ್ಸಿನ ಜೊತೆಗಿದ್ದೀವಿ. ಯಾಕಂದ್ರೆ ನಾವು ಯಾವತ್ತು ಶ್ವಾಸದ ಕಡೆ ಗಮನ ಕೊಟ್ಟಿಲ್ಲ, ಇದೇ ಮನಸ್ಸಿನ ಉಪಯೋಗಿಸ್ಕೊಂಡೆ ನಾವು ಶ್ವಾಸದ ಕಡೆ ಗಮನ ಕೊಡಬೇಕು. ಅದೇ ಸಣ್ಣ ಎಂ ಅದೇನಂದರೆ, ಇವಾಗ ನಾವು ಏನು ದಿನಚರಿ ಮಾಡ್ತೀವಲ್ಲ, ಬೆಳಗ್ಗೆ ಎದ್ದಾಗಿಂದ ಮಾಡೋ ಕೆಲಸ ಎಲ್ಲ ಅದು ಚಿಕ್ಕ ಮನಸ್ಸಿನಿಂದ. ಬಟ್ ಇನ್ನೊಂದು ಏನೈತೆ, ಅದು ಚಿತ್ತ. ಚಿತ್ತ ಅಂದರೆ ಇಟ್ಸ್ ಎ ಕ್ಯಾಪಿಟಲ್ ಎಂ ಅಂತ ಹೇಳ್ಬೋದು. ಚಿತ್ತ ಅಂದರೆ ಅದು ಇಟ್ಸ್ ಎ ಕಾಸ್ಮಿಕ್ ಮೈಂಡ್. ಕಾಸ್ಮಿಕ್ ಮೈಂಡ್ ಅಂದರೆ ಅದು ನನ್ನ ಮನಸ್ಸು, ಇಲ್ಲಿ ಮಂಗಳಗಡೆ ಮನಸ್ಸು, ಅಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ ಕೂತ್ಕೊಂಡಿದ್ದಾರೆ, ಮಂಜುನಾಥ್ ಸರ್ ಅವ್ರ ಮನಸ್ಸು, ಮಮತಾ ಅವ್ರ ಮನಸ್ಸು ಅಂತ ಯಾರಿಗೂ ಇಲ್ಲ. ಬಟ್ ಇದು ಎಲ್ಲರ ಮನಸ್ಸು. ಅದು ಚಿತ್ತ ಅನ್ನೋದು ಯೂನಿವರ್ಸಲ್. ಅದು ಪ್ರಾಣಿ ಮನಸ್ಸಾಗಿರ್ಬೋದು, ಮನುಷ್ಯರ ಮನಸ್ಸಾಗಿರ್ಬೋದು, ಗಿಡದ ಮನಸ್ಸಾಗಿರ್ಬೋದು, ಯಾವ್ದ್ರದ್ದಾದ್ರೂ ಆಗಿರ್ಬೋದು. ಸೊ ಅದ್ರ ಕಡೆ ನಾವು ಹೋಗ್ಬೇಕು ಅಂದರೆ ಶ್ವಾಸದ ಕಡೆ ಗಮನ ಇಟ್ಟಾಗ ನಾವು ಮಾಮೂಲು ಮನಸ್ಸಿನಿಂದ ಚಿತ್ತದ ಕಡೆ ಹೋಗ್ತೀವಿ. ಸೊ ಯಾವಾಗ ನಾವು ಆ ಚಿತ್ತದ ಕಡೆ ಹೋದಾಗ ನಮ್ಮನ್ನು ನಾವು ವಿರಾಟತೆಯಿಂದ ಕಾಣಕ್ಕೆ ಶುರು ಮಾಡ್ತೀವಿ, ನೋಡ್ಕೊಳ್ಳೋದಿಲ್ಲ, ಕಾಣಕ್ಕೆ ಶುರು ಆಗ್ತದೆ. ಯಾಕಂದರೆ ನನ್ನ ಚಿಕ್ಕ ಮನಸ್ಸು ಇಲ್ಲ. ಇದಕ್ಕೆ ಶ್ವಾಸದ ಕಡೆ ಗಮನ ಕೊಟ್ಟಾಗ ಆ ಚಿಕ್ಕ ಮನಸ್ಸು ಹೊರಟೋಯ್ತು, ಏನಾಯಿತು, ವಿರಾಟ ಮನಸ್ಸು ಪ್ರತ್ಯಕ್ಷ ಆಗಕ್ಕೆ ಶುರು ಆಗ್ತದೆ. ಸೊ ಯಾವಾಗ ವಿರಾಟ ಮನಸ್ಸು ಪ್ರತ್ಯಕ್ಷ ಆಯ್ತು ಅಂದರೆ ಅವಾಗ ನಮ್ಮಲ್ಲಿ ಆನಂದದ ಅನುಭವ. ಸೊ ಆ ಆನಂದದ ಅನುಭವ ಹೆಂಗಿರ್ತದಪ್ಪ ಅಂತಂದರೆ ಸದಾಶಿವ ಅಂತಾರೆ. ಸದಾಶಿವ ಅಂತಂದ್ರೆ ಏನು, ಹೊನ್ನು ಅಂದರೆ ಯಾವಾಗಲೂ ಶಿವ ಥರ ಇರೋದು. ಯಾವಾಗಲೂ ಶಿವನ್ ಥರ ಇರೋದು ಅಂದರೆ ಏನು, ಧ್ಯಾನಸ್ಥರ ಆಗೋದು. ಧ್ಯಾನಸ್ಥರ ಆಗೋದು ಯಾವಾಗಲೂ ಅಂದರೆ ನಾನು ಯಾವಾಗಲೂ ಕಣ್ಣು ಮುಚ್ಕೊಂಡು ಶ್ವಾಸದ ಕಡೆ ಗಮನ ಕೊಟ್ಕೊಂತ ಕೂತ್ಕೊಂಡ್ರೇನ? ಅಲ್ಲ, ನಾನು ಪ್ರಜ್ಞೆಯಿಂದ ಕೆಲಸ ಮಾಡಬೇಕು. ಸೊ ಆ ಪ್ರಜ್ಞೆ ಅನ್ನೋದೇನು, ಈಗ ಒಂದು ರಾಶಿ ಹೂವು ಒಂದು ಕಡೆ ಆದರೆ ಏನು, ಅದರಿಂದ ಏನೋ ಪ್ರಯೋಜನ ಕಾಣ್ತತ? ಇಲ್ಲ. ಅದೇ ಹೂವನ್ನು ದಾರದಿಂದ ನಾವು ಕಟ್ತೀವಿ. ಸೊ ಆ ಕಟ್ಟದಾಗ ನಿಮಗೆ ದಾರ ಕಾಣ್ತತ? ಕಾಣಲ್ಲ, ಹೂವಿನ ಜೋಡಣೆ ಕಾಣ್ತದೆ. ಸೊ ಈ ಶ್ವಾಸ ಕೂಡ ಹಂಗೆ, ಈ ಮಹಾಚಿತ್ತ ಕೂಡ ಹಂಗೆ, ಆ ರೀತಿಯಾದ ಜೋಡಣೆ. ಅಂದ್ರೆ ಫಸ್ಟು ಇಲ್ಲಿ ನಡೀತಾ ಇರೋ ಶ್ವಾಸ ಅಂದರೆ ಫಿಸಿಕಲ್ ಬ್ರೆತ್, ಸ್ಥೂಲವಾದ ಶ್ವಾಸ ಏನು ಮಾಡ್ತತೆ, ಇಡೀ ಅಂಗಾಂಗಗಳನ್ನೆಲ್ಲನೂ ಒಂದು ಜೋಡಣೆ ಇಟ್ಕೊಂತತೆ. ಅದು ಆ ವಿರಾಟವಾದ ಚಿತ್ತ ಅಂದರೆ ಶ್ವಾಸದ ಚಿತ್ತನೇ ಅದೇನು ಮಾಡುತ್ತೆ, ಇಡೀ ಪ್ರಕೃತಿನ ಜೋಡಣೆಯಲ್ಲಿ ಇಟ್ಕೊಂತದೆ. ಆದರೆ ಅದು ನಿಮಗೆ ಹೂವಿನ ಹಾರ ನೋಡಿದಾಗ ಹೂಗಳು ಕಾಣ್ತಾವೆ, ಒಳಗಡೆ ಇರೋ ದಾರ ಕಾಣ್ತತ, ಹೂವು ಕಾಣ್ತದೆ. ಅಂದರೆ ಅದು ಹೊರಗಿರೋ ಮನಸ್ಸು, ಒಳಗಿರೋ ಮನಸ್ಸು ನಾವು ನೋಡ್ಕೋಬೇಕು. ಇದೇ ಶ್ವಾಸ ವಿಜ್ಞಾನ, ಆ ಮಹಾನ್ ಚಿತ್ತನ ನಾನು ನೋಡ್ಕೋಬೇಕು. ಸೊ ಅವಾಗ ಏನು ಮಾಡಬೇಕು, ಶ್ವಾಸದ ಕಡೆ ಗಮನ ಕೊಡಬೇಕು. ಶ್ವಾಸದ ಕಡೆ ಗಮನ ಕೊಟ್ಟಾಗ ನಮಗೆ ಆ ವಿರಾಟತೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಕಾಣಕ್ಕೆ ಶುರುವಾಗ್ತದೆ. ನೀವು ನೋಡೋದಿಲ್ಲ, ಕಾಣ್ತತೆ. ನೋಡೋದು ಅಂತಂದರೆ ಮತ್ತೆ ನನ್ನ ಮೈಂಡ್ ಬಂದುಬಿಡ್ತದೆ ಅದರಾಗೆ, ಈಗ ಯಾರಾದರೂ ಒಬ್ಬರು ನೋಡಿದ್ಕೊಳ್ಳಿ, ಇವರು ಕರ್ರಗಿದ್ದಾರೆ, ಬೆಳ್ಳಗಿದ್ದಾರೆ, ಚೆನ್ನಾಗಿಲ್ಲ, ಈ ಸೀರೆ ಇಲ್ಲ, ಇವೆಲ್ಲ ಬಂದುಬಿಡ್ತವೆ. ಅದು ನೋಡೋದು. ಕಾಣೋದು ಅಂದರೆ ಅಲ್ಲಿ ಏನೈತೆ ಅಷ್ಟೇ, ಕನ್ನಡಿ ಥರ, ದರ್ಪಣ ಥರ ಕಾಣಕ್ಕೆ ಶುರುವಾಗುತ್ತೆ ನಿಮಗೆ. ಈ ಈ ಮಹಾನ್ ಚಿತ್ತದನ್ನು ನೀವು ನೋಡೋಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಶ್ವಾಸದ ಕಡೆ ಗಮನ ಕೊಡೋದು ಅಂದರೆ ಅತ್ಯದ್ಭುತವಾದ ಒಂದು ನಿಮ್ಮ ಪ್ರಯಾಣ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಶ್ವಾಸದ ಕಡೆ ಗಮನ ಕೊಟ್ಟಾಗ ಅತ್ಯದ್ಭುತವಾದ ನಿಮಗೆ ಪ್ರಯಾಣ ಆಗ್ತತೆ. ಆ ಪ್ರಯಾಣದಲ್ಲಿ ಎಷ್ಟೊಂದು ಯಾತ್ರೆಗಳು ನಾವು ತೊಗೊತೀವಿ. ಯಾವ ಯಾತ್ರೆ, ಸ್ಕೂಲಿಂಗ್ ಒಂದು ಯಾತ್ರೆ, ಮದುವೆ ಆದಮೇಲೆ ಒಂದು ಯಾತ್ರೆ, ಮಕ್ಕಳು ಹುಟ್ಟಿದಾಗ ಒಂದು ಯಾತ್ರೆ, ಮೊಮ್ಮಕ್ಕಳು ಹುಟ್ಟಿದಾಗ ಒಂದು ಯಾತ್ರೆ. ಸೊ ಈ ಯಾತ್ರೆ ಎಲ್ಲ ನಿರಂತರವಾಗಿ ಇದ್ದಿದ್ದು ಯಾವುದು, ಆ ಸ್ಮಾಲ್ ಮೈಂಡ್ ಆ್ಯಂಡ್ ಓನ್ಲಿ ಅ ಬ್ರೆತ್. ಸೊ ಆದರೆ ನೀವು ಬೆಳಗ್ಗೆ ಒಂದು 2 ಅವರ್ಸ್ ನೀವು ಶ್ವಾಸದ ಜೊತೆ ಇದ್ದಾಗ ನಿಮಗೆ ಆ ವಿರಾಟ ರೂಪ ಕಂಡು ಅದ್ರ ಮುಖಾಂತರ ನಿಮ್ಮ ಕೆಲಸ ಆಗಕ್ಕೆ ಶುರುವಾಗ್ತದೆ. ನೀವು ಮಾಡೋದಿಲ್ಲ, ಆಗುತ್ತೆ. ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್, ಮಾಡೋದು ಆಗೋದು. ಅರ್ಥ ಆಯ್ತಾ? ಸೊ ಯಾವಾಗ ನಾವು ಶ್ವಾಸದ ಜೊತೆ ಇದ್ದಾಗ ನಮ್ಮ ಅಂತಃಸ್ಥಳದಿಂದ ಕೆಲಸಗಳು ಆಗಕ್ಕೆ ಶುರುವಾಗ್ತವೆ, ನಾವು ಮಾಡೋದಿಲ್ಲ.
ಸೊ ಏನಾಗ್ತದೆ ಫಸ್ಟು ಅಂತಂದರೆ ನಿಮ್ಮಲ್ಲಿ ಆರೋಗ್ಯದಲ್ಲಿ ಸುಧಾರಣೆ. ಯಾಕಂದರೆ ಫಸ್ಟು ನಾವು ಶ್ವಾಸ ವಿಜ್ಞಾನದ್ದು ನಮಗೆ ಎಕ್ಸ್ಪೆರಿಮೆಂಟೇಷನ್ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಸುಧಾರಣೆ. ಅದಕ್ಕೇನಂತೀವಿ ಸಂಸ್ಕೃತದಲ್ಲಿ ರೇಚನ ಕ್ರಿಯೆ. ಸೊ ರೇಚನ ಕ್ರಿಯೆ ಶುರುವಾಗ್ತದೆ. ಸೊ ಆರೋಗ್ಯದಲ್ಲಿ ಸುಧಾರಣೆ. ಆರೋಗ್ಯ ಅಂದರೆ ಒಂದೇ, ಆರೋಗ್ಯದಲ್ಲಿ ಹಲವಾರು ಹೆಸರುಗಳಿಲ್ಲ. ಅನಾರೋಗ್ಯಕ್ಕೆ ಎಷ್ಟು ಹೆಸರಿದಾವೆ ಹೇಳ್ರಿ? ಶುಗರು, ಬಿ ಪಿ, ಟಿ ಬಿ, ಕ್ಯಾನ್ಸರು, ಆರ್ಥ್ರೈಟಿಸು, ಥೈರಾಯ್ಡು, ಎಷ್ಟಿದಾವೆ. ಆರೋಗ್ಯಕ್ಕೆ ಯಾರಾದರೂ ಹಿಂಗಿದ್ರೆ ಆರೋಗ್ಯ, ಹಂಗಿದ್ರೆ ಆರೋಗ್ಯ ಅಂತ ಹೆಸರಾಯ್ತಾ? ಇಲ್ಲ. ಆರೋಗ್ಯ ಅಂದರೆ ಒಂದೇ, ಅನಾರೋಗ್ಯ ಹಲವಾರು. ಸೊ ರೈಟ್ ಮೆಡಿಟೇಷನ್ ಅಂದರೆ ಒಂದೇ, ಬೇರೆ ಬೇರೆ ಮೆಡಿಟೇಷನ್ಸ್ ಎಷ್ಟೆಲ್ಲ ಇರ್ಬೋದು, ಬಟ್ ರೈಟ್ ಮೆಡಿಟೇಷನ್ ಓನ್ಲಿ ಒನ್. ಯಾವುದು? ಶ್ವಾಸದ ಕಡೆ ಗಮನ ಕೊಟ್ಟಾಗ ಏನಾಗ್ತದೆ, ಅದು ನಾವು ಮಾಡೋ ಕ್ರಿಯೆ, ನಾವು ಮಾಡೋ ಕೆಲಸ, ಅದರ ಪರಿಣಾಮ ಏನು? ಧ್ಯಾನ ಆಗಕ್ಕೆ ಶುರುವಾಗ್ತದೆ. ಧ್ಯಾನ ಯಾವಾಗಲೂ ಮಾಡುವ ಕ್ರಿಯೆ ಅಲ್ಲ. ಶ್ವಾಸದ ಕಡೆ ಗಮನ ಕೊಡೋದು ನಾವು ಮಾಡೋದು, ಧ್ಯಾನ ಲಭಿಸ್ತದೆ. ಅರ್ಥ ಆಯ್ತಾ? ಇದು ಶ್ವಾಸದ ವಿಜ್ಞಾನ. ಶ್ವಾಸದ ಕಡೆ ಗಮನ ಕೊಡೋದು, ನೀವು ಶ್ವಾಸದ ಕಡೆ ಗಮನ ಕೊಡೋದನ್ನು ಚೆನ್ನಾಗಿ ಆಟ ಆಡ್ಬೋದು. ನೀವು ಯಾವ್ಯಾವ ಮೂಡ್ಸು, ಯಾವ್ಯಾವ ಮೈಂಡ್ ಸೆಟ್ ಇದ್ದಾಗ ನೀವು ನಿಮ್ಮ ಬ್ರೆತ್ನ ಅಬ್ಸರ್ವ್ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಹೆಂಗೆ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು, ನಿಮ್ಮ ಮೂಡ್ಸ್ನ ಹೆಂಗೆ ನೀವೇ ಹ್ಯಾಂಡಲ್ ಮಾಡ್ಬೋದು. ಯಾಕಂದರೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನಂತಾರಲ್ಲ, ಕಷ್ಟ ಅನ್ನಿಸ್ತದೆ. ಸ್ವಲ್ಪ ನೀವು ಇಷ್ಟಪಟ್ಟು ಮಾಡಿಬಿಟ್ರೆ ಒಂದು 40 ಡೇಸ್ ಇಲ್ಲಾಂದರೆ ಒಂದು 90 ಡೇಸ್, ಆಮೇಲೆ ಏನಾಗ್ತದೆ, ಅದೇ ಒಂದು ನಿಮ್ಮಲ್ಲಿ ಒಂದು ಲೀಪ್ ಅಂತ ಹೇಳ್ತೇವೆ, ಅಂದರೆ ಜಿಗಿತ ಶುರುವಾಗ್ತದೆ. ಆ ಜಿಗಿತ ನಿಮ್ಮನ್ನು ನಿಮ್ಮ ಅಂತಸ್ಥಳದಲ್ಲಿ ಕರ್ಕೊಂತ ಹೋಗ್ತದೆ. ನಾನು ಏನು ಹೇಳಿದ್ನಲ್ಲ, ಆ ಮಹಾಚಿತ್ತದಲ್ಲಿ ಅಲ್ಲಿಂದ ನೀವು ನಿಮ್ಮ ಕೆಲಸನ ಅಲ್ಲಿಂದ ಆರಂಭ ಮಾಡ್ತೀರಿ. ಈ ಮನಸ್ಸಿಂದಲ್ಲ, ಅಲ್ಲಿಂದ. ನೀವು ಎಷ್ಟೊಂದು ಜನ, ನಾವು ಋಷಿಮುನಿಗಳನ್ನ ಎಲ್ಲರೂ ನೋಡಿರ್ತೀವಿ ಅಂದರೆ, ಎಷ್ಟೊಂದು ಜನ ಈಗ ಯಾರನ್ನೂ ನೋಡಬೇಡ್ರಿ, ನಮ್ಮಲ್ಲಿ ಎದುರಿಗಿರೋ ಲಿವಿಂಗ್ ಲೆಜೆಂಡ್ ಬ್ರಹ್ಮಶ್ರೀ ಪತ್ರಿಜಿ ಅವ್ರನ್ನ ಯಾವಾಗ ಹೆಂಗಿರ್ತಾರೆ ನೋಡ್ರಿ. ಈಸ್ ಆಲ್ವೇಸ್ ಅವ್ರ ಮುಖದಲ್ಲಿ, ಅವ್ರ ಕಣ್ಣುಗಳನ್ನ ಈಗೆಲ್ಲ ನಾನು ಹೇಳ್ತಿರೋದು 20 ವರ್ಷದ ಕೆಳಗಡೆ ಟೆಸ್ಟ್ ಮಾಡಿದ್ರು. ಎಷ್ಟು ಅಂದರೆ, ನಮಗೆಲ್ಲ ಎಮೋಷನ್ಸ್ ಬಂದಾಗ, ಸಾಕಷ್ಟು ಭಾವನೆಗಳು, ಎಲ್ಲ ಉದ್ವೇಗಗಳು ಬಂದಾಗ ಕಣ್ಣಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ. ಬಟ್ ಅವ್ರ ಕಣ್ಣ ಟೆಸ್ಟ್ ಮಾಡಿದಾಗ ಒಂಚೂರು ಏನೂ ಆಗಿಲ್ಲ. ಸೊ ಬ್ಯಾಲೆನ್ಸ್ಡ್. ಅದಕ್ಕೆ ಶ್ವಾಸನೇ ಗುರು. ಗು ಅಂತಂದರೆ ಕವ್ದಿರೋದು, ರು ಅಂದರೆ ತೆಗೆಯೋರು. ಒಂದು. ಎರಡನೇದೇನಪ್ಪ ಅಂದರೆ ಗುರುತ್ವಾಕರ್ಷಣೆ, ಒನ್ ಹೂ ಅಟ್ರ್ಯಾಕ್ಟ್ಸ್. ಸಾಂಸ್ಕೃತ್ ವರ್ಡ್ ಹೆಂಗಪ್ಪ ಅಂತಂದರೆ ಮೂರು ಅರ್ಥಗಳಿರ್ತವೆ. ಒಂದು ಪದಾರ್ಥ, ವರ್ಡ್ ಮೀನಿಂಗ್. ಎರಡನೇದು ಭಾವಾರ್ಥ, ಭಾವನೆ ಅರ್ಥ. ಮೂರನೇದು ಲಕ್ಷ್ಯಾರ್ಥ. ಸೊ ಗುರು ಅಂತಂದರೆ ಎರಡನೇದು ಒಂದು ಹೂ ಗುರುತ್ವಾಕರ್ಷಣೆಯಲ್ಲಿರೋದು. ಸೊ ಯಾವಾಗ ನೀವು ಶ್ವಾಸದ ಜೊತೆಗಿದ್ದಾಗ ನಿಮ್ಮಲ್ಲಿ ಅದು ಲಭಿಸ್ತಾ ಹೋಗ್ತದೆ. ನೀವೇನು ಮಾಡಬೇಕಲ್ಲ, ಶ್ವಾಸದ ಜೊತೆ ಇರೋದೊಂದು ಮಾಡಿರಿ, ಆಮೇಲೆ ನಿಮ್ಮ ಅದ್ಭುತ ನೋಡ್ರಿ. ಸೊ ಇದು ಶ್ವಾಸ ವಿಜ್ಞಾನದ ಒಂದು ಅಲ್ಪ ಪರಿಚಯ ನಾನು ಮಾಡಿದ್ದು. ಸೊ ಇದು ನೀವೆಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸುಮ್ಮನೆ ಕೇಳಿ ಹೋದರೆ ಏನೂ ಬರಲ್ಲ, ಏನೂ ಆಗಲ್ಲ. ನೀವು ಅದನ್ನು ತಿಳ್ಕೊಂಡಿರಿ ಅಂತ ಯಾವಾಗ ಗೊತ್ತಾಗ್ತದಂದ್ರೆ ಅದು ಆಚರಣೆಯಲ್ಲಿ ಬಂದಿರಬೇಕು. ಆಚರಣೆಯಲ್ಲಿ ನೀವು ತನ್ಕೊಳ್ಳೋದಲ್ಲ, ತನ್ನಷ್ಟಕ್ಕೆ ತಾನೇ ಬಂದರೆ ನೀವು ತಿಳ್ಕೊಂಡಿರಿ ಅಂತ ಅರ್ಥ. ಇಲ್ಲಾಂದರೆ ನೀವು ತಿಳ್ಕೊಂಡಿಲ್ಲ ಅಂತಲೇ ಅರ್ಥ. ತಿಳ್ಕೊಂಡಿನಿ ಅನ್ನೋ ಒಂದು ಊಹೆಯಲ್ಲಿದ್ದೀರಂತ ಅರ್ಥ. ಅದು ತನ್ನಷ್ಟಕ್ಕೆ ತಾನೇ ಇಮಿಡಿಯೇಟಾಗಿ ಅದು ಆಚರಣೆಯಲ್ಲಿ ಬಂದ್ಬಿಡ್ಬೇಕು. ನಾನು ಮಾಡಿ ನೋಡ್ತೀನಿ, ಐ ವಿಲ್ ಡೂ ಇಟ್ ಆ್ಯಂಡ್ ಐ ವಿಲ್ ಸಿ ಅಂತಂದರೆ ನೋ. ನಿಮಗೆ ತಿಳುವಳಿಕೆ ಬಂದತೆ ಅಂದರೆ ಅದು ಆಚರಣೆಯಲ್ಲಿ ತನ್ನಷ್ಟಕ್ಕೆ ತಾನೇ ಬಂದ್ಬಿಡ್ಬೇಕು. ಇಲ್ಲಾಂದರೆ ಇಲ್ಲ. ಯಾಕಂದರೆ ದೇರ್ ಆರ್ ಟೂ ವೇಸ್ ಆಧ್ಯಾತ್ಮಿಕದಲ್ಲಿ. ಈಗ ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಫಸ್ಟು ಅದರ ಆಗು ಹೋಗುಗಳನ್ನ ನೋಡ್ತೀವಿ. ಆಧ್ಯಾತ್ಮಿಕತೆಯಲ್ಲಿ ಹಂಗಲ್ಲ, ಫಸ್ಟ್ ಮಾಡು ಆಮೇಲೆ ನೋಡು. ಫಸ್ಟ್ ಶ್ವಾಸದ ಕಡೆ ಗಮನ ಕೊಡು. ಅದಕ್ಕನ್ನು ಮುಂಚೆ ಶ್ವಾಸದ ಕಡೆ ಗಮನ ಕೊಡೋಕ್ಕನ ಮುಂಚೆ ನಾವು ಅದರಲ್ಲಿ ಏನಾಗ್ತದೆ, ಅದ್ರದ್ದು ಏನು ಅಂತೇಳಿ ಗೂಗಲ್ನಾಗ ಹೋಗಿ ಸರ್ಚ್ ಮಾಡಿ ಹಿಂಗಾಗ್ತತಾ ಹಂಗಾಗ್ತತಾ ಅನ್ನಷ್ಟಿಗೆ ಒಂದು ಜನ್ಮ ಕಳೆದು ಬಿಡ್ತೀವಿ, ಒಂದು ಜನ್ಮ ತೆಗೆದು ಬಿಡ್ತೀವಿ ನಾವು. ಸೊ ಬೇಡ, ಫಸ್ಟ್ ಆಧ್ಯಾತ್ಮಿಕದಲ್ಲಿ ಮಾಡಬೇಕು ಫಸ್ಟ್, ಆಮೇಲೆ ನೋಡ್ರಿ. ಪ್ರಾಪಂಚಿಕದಲ್ಲಿ ನೋಡಬೇಕು, ಆಮೇಲೆ ಮಾಡಬೇಕು.
ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ ಅದನ್ನು ನೋಡ್ಬೇಕು ಬೇಡ, ಅದು ಹಾಕಿದ್ರೆ ಏನಾಗುತ್ತೆ ಏನಿಲ್ಲ, ಯಾರಾದರೂ ಅದೇ ಮಾಡಿರೋರು ಇದ್ದಾರ, ನೀವು ಎಷ್ಟೊಂದು ಜನ ಮಾತೇರಿ ಇದ್ದಾರೆ ಅಡುಗೆ ಮಾಡಬೇಕಾದ್ರೆ, ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಹಂಗೆ ಅಲ್ಲ ಪಾಕಶಾಸ್ತ್ರ ಬಂದಿರೋದು, ಏನೇನು ಹಾಕಿದ್ರೆ ಏನೇನು ಆಗ್ಬೋದು, ಏನು ಹಾಕಿಲ್ಲ ಅಂದರೆ ಏನಾಗ್ತತೆ, ಯಾವುದನ್ನು ಎಷ್ಟು ಪ್ರಮಾಣತೆಯಲ್ಲಿ ಹಾಕಬೇಕು, ಎಲ್ಲನೂ ಬೇಕಲ್ಲ. ಸೊ ಇದು ಶ್ವಾಸವಿಜ್ಞಾನದ ಒಂದು ನಿಮಗೆ ಕಿರು ಪರಿಚಯ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಯಾರಿಗಾದರೂ ಏನಾದರೂ ಸಂಶಯಗಳಿದ್ದರೆ ಕೇಳ್ಬೋದು, ಹಂಗೆ ಕೂತ್ಕೋಬೇಡ್ರಿ. ಸಿ ಹಾಂ, ಏನು ಮಾಡಬೇಡ್ರಿ, ಆದರೆ ಫಸ್ಟ್ ಟೈಮ್ ನೀವು ಗಮನ ಕೊಡೋಕೆ ಶುರು ಮಾಡಿದಾಗ ಸ್ವಲ್ಪ ಶ್ವಾಸ ಜಾಸ್ತಿ ಕಡಿಮೆ ಆಗ್ತದೆ ಫಸ್ಟ್ ಟೈಮ್, ಯಾಕಂದರೆ ಇದು ನನ್ನ ಸ್ವ ಅನುಭವ. ಫಸ್ಟ್ ಟೈಮ್ ಗಮನ ಕೊಡೋಕೆ ಹೋದಾಗ ಶ್ವಾಸ ಕಡಿಮೆ ಆಗ್ತದೆ. ಸ್ಟಾರ್ಟ್ ಮಾಡಿದಾಗ ನಾನು 3 ವರ್ಷದವರೆಗೂ ನನಗೆ ಶ್ವಾಸದ ಕಡೆ ಗಮನ ಕೊಡೋಕೆ ಸರಿಯಾಗಿ ಆಗಿಲ್ಲ. ಸೊ ಅವಾಗ ಗೊತ್ತಾಯ್ತು ನನಗೆ ನಾನೆಷ್ಟು, ಮೈಕಲ್ಲಿ ಹೇಳೋಕೆ ಇಷ್ಟಪಡಲ್ಲ, ವೀಕ್ ಇದ್ದೀನಿ ಅಂತ, ನಾನೆಷ್ಟು ವೀಕ್ ಇದ್ದೀನಿ ಅಂತ ಅವಾಗ ನನಗೆ ಗೊತ್ತಾಯ್ತು. ಫಿಸಿಕಲಿ ಅವಾಗ ನನ್ನ ಏಜ್ ಅವಾಗ 22-23 ವರ್ಷ, ಫಿಸಿಕಲಿ ಫಿಟ್ಟು ಎಲ್ಲ ಇದ್ರು, ಅರೆ ಇಷ್ಟು ಮಾಡೋಕ್ಕಾಗ್ತಲ್ಲ, ಎಲ್ಲೆಲ್ಲೋ ಹೋಗ್ತದೆ, ಎಲ್ಲೆಲ್ಲೋ. ಸೊ ಹೌ ವೀಕ್ ಐ ಆಮ್, ಯಾವಾಗ ಆ ಒಂದು ನಾನು ಎಷ್ಟು ವೀಕ್ ಇದ್ದೀನಿ ಅನ್ನೋದು ಬಂತಲ್ಲ, ಅವಾಗಿಂದ ಮತ್ತೆ ಚೇಂಜ್ ಆಗ್ಬಿಡ್ತು. ಅಂದರೆ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಿಮಗೆ ಎಂಪ್ಟಿನೆಸ್, ಖಾಲಿತನ ಎದುಗ್ಗೆ ಬರ್ತದೆ ಅಂತಂದರೆ, ನೀವು ಯಾವಾಗ ಗಮನ ಕೊಟ್ಟಾಗ ನೀವೇನು ಹೇಳಿದ್ನಲ್ಲ ಮೇಲೇರ್ತಾ ಬರ್ತೀರ. ಸೊ ಕೆಳಗಡೆ ಆಲೋಚನೆ ಒಂದು ಪರದೆ ಇರ್ತದೆ. ಸೊ ಅದರಿಂದ ಹಿಂಗೆ ಮೇಲೆ ಬಂದಾಗ ಏನಾಗ್ತದೆ, ಖಾಲಿತನ ಬಂದ್ಬಿಡ್ತದೆ. ಹೌದಾ, ನಿಮ್ಮ ಗಮನ ಏನಾಯಿತು, ವಿಸ್ತಾರ ಆಯಿತು. ಇವಾಗ ನೀವು ನಾನು ಇಲ್ಲಿಂದ ನೋಡೋದಕ್ಕೆ ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗ್ತಿರೋದು ನನಗೆ ಕಾಣೋದಿಲ್ಲ. ಅದೇ ಫಸ್ಟ್ ಫ್ಲೋರ್ನಾಗಿರೋರಿಗೆ ಆ ಕಡೆ ವೆಹಿಕಲ್ ಬರೋದು ಗೊತ್ತಾಗ್ತದೆ, ಈ ಕಡೆಯಿಂದ ಇನ್ನೊಬ್ಬನು ಬರ್ತಾಯಿದ್ದೀನಿ, ಆಕ್ಸಿಡೆಂಟ್ ಆಗ್ತದೆ, ಕೂಗಿ ಹೇಳ್ಬೋದು, ಏ ಹಿಂಗಾಗ್ತದೆ ನೀನು ಹೋಗ್ಬೇಡ ಅಂತೇಳಿ. ಸೊ ಏನಾಗ್ತದೆ, ನಾವು ಯಾವಾಗ ಗಮನ ಕೊಟ್ಟಾಗ ನಮ್ಮ ಪ್ರಜ್ಞೆ ಮೇಲೆ ಏರ್ತಾ ಹೋಗ್ತದೆ. ಯಾವಾಗ ಪ್ರಜ್ಞೆ ಮೇಲೆ ಏರಕ್ಕೆ ಶುರುವಾದಾಗ, ಸೊ ಅಲ್ಲಿ ನಮಗೆ ಖಾಲಿತನಗಳು ಅವಾಗವಾಗ ಕಾಣಿಸ್ತವೆ. 3 ಹೊತ್ತು ಖಾಲಿಯಾಗಿರೋದಿಲ್ಲ, ಅವಾಗವಾಗ ಖಾಲಿಯಾಗಿ ನಮಗೆ ಆಗ್ತದೆ ಅಷ್ಟೆ. ಎಸ್ ಸರ್. ಸೊ ಇನ್ನು ಯಾರಿಗೇನಾದರೂ ಇಲ್ಲ ಸರ್, ಇಲ್ಲ ಅಂದರೆ ನೀವು ಹೇಳ್ತಿರೋದು ಏನು, ನೀವು ಎರಡನ್ನು ತೊಗೊಂಬಂದು ಉಬ್ಬಿನ ಮಧ್ಯೆ ಸ್ವಲ್ಪ ನಾವು ಅಲ್ಲಿ ಪೂರ್ತಿ ನಮ್ಮ ಅಂದರೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಂತ ಕೇಳ್ತಿದ್ದೀರ. ಸೊ ಅಗ್ನಚಕ್ರ, ಸೊ ಇದು ಆ್ಯಕ್ಚುಲಿ ಬರೋದು ಇದು ಹಠಯೋಗದಲ್ಲಿ, ಇದು ರಾಜಯೋಗ ಅಲ್ಲ. ಒಂದು ಹಠಯೋಗ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಎದುರಿಗೆ ಒಬ್ಬರು ಮಾರ್ಗದರ್ಶಕರು ಇರಲೇಬೇಕು. ಸೊ ಅದು ಹಠಯೋಗ, ನೀವು ಮಾಡ್ತಾ ಇರೋದು. ರಾಜಯೋಗ ಅಂದರೆ ತನ್ನಷ್ಟು ತಾನೇ ಆಗೋದು. ಸೊ ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ, ನಿಮಗೆ ಹೇಳ್ತೀನಿ ನೋಡ್ರಿ ಸ್ವ ಅನುಭವನೇ, ಶ್ವಾಸದ ಕಡೆ ನಾವು ಗಮನ ಕೊಟ್ಟಾಗ ಏನಾಗ್ತದೆ, ನಿಧಾನವಾಗಿ ಸೂಕ್ಷ್ಮವಾದ ಪ್ರಾಣ ಒಳಗಡೆ ಸೂಕ್ಷ್ಮವಾದ ಪ್ರಾಣ ಸೀದ ಬಂದು ಆಗ್ನಚಕ್ರದಲ್ಲಿ ಸ್ಥಿತ ಆಗ್ತದೆ, ತನ್ನಷ್ಟಕ್ಕೆ ತಾನೇ ಆಗ್ತದೆ. ಇದು ಆಗ್ನಚಕ್ರ ಏನಪ್ಪ ಅಂದ್ರೆ ಇಟ್ಸ್ ಲೈಕ್ ಅ ಮೇನ್ ಸ್ವಿಚ್. ಇದು ಒಂಥರ ಹಿಂಗೆ ಟಕ್ ಅಂತ ಹೊಡೆದ ಕೂಡ ಎಲ್ಲವೂ ಟಕ 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 ಕನೆಕ್ಷನ್ ಆಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಬಲವಾಗಿ ಅದ್ರ ಮೇಲೆ ಕೊಡೋ ಪ್ರಯತ್ನ ಮಾಡಬೇಡ್ರಿ. ನೀವು ಶ್ವಾಸದ ಕಡೆ ಗಮನ ಕೊಟ್ಟಾಗ ಸೂಕ್ಷ್ಮವಾಗಿ ಅದೇ ಬಂದು ಇಲ್ಲಿ ಸ್ಥಿತ ಆಗೋದು ತಾನೇ ಆಗ್ತದೆ. ಎಸ್ ಎಸ್ ಸರ್, ಯಾಕಂದ್ರೆ ಅದು ಹಠಯೋಗ. ಅದು ಭಾಳ ತಪ್ಪು ಮೇಡಮ್. ಈಗ ನನಗೆ ಯಾರೋ ಒಬ್ಬ ಒಳ್ಳೆ ನಗ್ನ ಸ್ತ್ರೀ ಕಂಡಂದ್ರೆ ಹಂಗೆ ಹಿಂದುಕೋಬಿಡ್ಣ ನೋಡ್ಕಂತ, ಅದು ಮಾಡೋಕ್ಕೆ ಹೋಗ್ಬಾರ್ದು. ಉಸಿರಾಟನೇ ಗಮನ ಕೊಡು. ಅದಕ್ಕೋಸ್ಕರ ನಿಮ್ಗೆ ಇಷ್ಟೋ ಶ್ವಾಸವಿಜ್ಞಾನ ಹೇಳಿದ್ದು. ಯಾವುದಿಲ್ಲ ಮೇಡಮ್, ನಡೀತಾ ಇರೋದ ಕಡೆ ಗಮನ ಕೊಟ್ಟಾಗ ನಿಮಗೆ ಅದು ಆಗ್ತದೆ, ಆ ಶರೀರ ಆಗ್ತದೆ, ನಿಮ್ಗೆ ಗೊತ್ತಾಗ್ತದೆ, ಆ ಮೂಮೆಂಟ್ ಗೊತ್ತಾಗುತ್ತೆ. ಯಾವುದನ್ನು ಯಾವುದೋ ಕಾಣ್ತಾ ಅದ್ರ ಹಿಂದಕ್ಕೆ ಹೋಗೋದು, ಕಂಡಾಗ ನೋಡ್ರಿ ಅಷ್ಟೆ. ಬಟ್ ಅದ್ರ ಹಿಂದಕ್ಕೆ ಹೋಗೋದು, ಶ್ವಾಸದ ಕಡೆ ಗಮನ ಕೊಡಬೇಡ್ರಿ ಅಂತಂದ್ರೆ ಅದು ತಪ್ಪು ಸಂದೇಶ. ಉಸಿರಾಟನೇ ಗಮನಿಸ್ಬೇಕು, ಉಸಿರೇ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ, ನೀವೇನೂ ಮಾಡೋದು ಬೇಕಾಗಿಲ್ಲ. ನಿಮ್ಮ ನೀವು ಪೂರ್ತಿ ಉಸಿರಿಗೆ ಸಮರ್ಪಣೆ ಆಗ್ರಿ ಅಷ್ಟೆ. ಏನೋ ಕಾಣ್ತದೆ ಅದರಿಂದ ಹೋಗ್ರಿ, ಆಲೋಚನೆ ಬಂದಾಗ ಮಾತ್ರ ಉಸಿರಾಟ ಗಮನ ಕೊಡ್ರಿ ಅನ್ನೋದು ಅದು. ಅಂದರೆ ಪತ್ರಿಜಿಯವರು ನಮಗೆ ಅದನ್ನು ಹೇಳ್ಕೊಟ್ಟಿಲ್ಲ, ನಾವು ಸರ್ ಹೇಳಿದ್ದನ್ನು ಇದನ್ನು ಮಾಡಿದ್ದು. ಹಂಗಾಗಿ ಯಾವುದು ಸಂಕಲ್ಪನೂ ಬೇಡ ಉಸಿರಾಟದ ಕಡೆ. ಸಂಕಲ್ಪ ಯಾವಾಗಲೂ ಕಂಕಣ ಬದ್ಧತೆ ಯಾವುದ್ರಲ್ಲಿ ಇರಬೇಕಂದ್ರೆ ನಾವು ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ ಇರಬೇಕು, ನಾಟ್ ಇನ್ ಮೆಡಿಟೇಷನ್. ಯಾಕಂದರೆ ನಾನು ಸಂಕಲ್ಪ ಮಾಡಿದ್ರೆ ನಾನು ಎಲ್ಲಿದ್ದೀನಿ, ಮನಸ್ಸಿನಲ್ಲಿದ್ದೀನಿ. ನಾನು ಯಾವುದ್ರ ಹಿಂದಕ್ಕೆ ನೋಡ್ಕೊಂತ ಹೋಗ್ತಿದ್ದೀನಿ ಅಂದರೆ ಮನಸ್ಸಿನಲ್ಲಿದ್ದೀನಿ ನಾನು. ಮೆಡಿಟೇಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ, ನಿರ್ಮಲ ಸ್ಥಿತಿಯಿಂದ.
ಸೊ ನಿರ್ಮಲ ಸ್ಥಿತಿ ಅಂದ್ರೇನು? ಮಲರಹಿತ ಸ್ಥಿತಿ. ನಮಗೆ ಮಲ ಅಂದ್ರೆ ಏನು? ಬೇಕಿಲ್ಲದೆ ಇರೋದು. ಹೌದಾ? ಮಲ ವಿಸರ್ಜನೆ ಅಂದಾಗ ನಮಗೆ ಬೇಕಿಲ್ಲದೆ ಇರೋದನ್ನು ನಾವು ವಿಸರ್ಜನೆ ಮಾಡ್ತೀವಿ. ಸೊ ನಿರ್ಮಲ ಸ್ಥಿತಿ ಯಾವಾಗ ಬರ್ತದೆ? ಮನಸ್ಸು ರಹಿತ ಸ್ಥಿತಿ. ಮನಸ್ಸು ರಹಿತ ಸ್ಥಿತಿ ಅಂದರೆ ಮನಸ್ಸಿನಲ್ಲಿ ಎಲ್ಲ ಆಲೋಚನೆಗಳು ಈ ಗೊಂದಲಗಳೆಲ್ಲ ಇಲ್ಲದೆ ಇರೋ ಸ್ಥಿತಿ ಅದು. ಅಲ್ಲಿಂದನೇ ಧ್ಯಾನ ಶುರುವಾಗೋದು, ನಿರ್ಮಲ ಸ್ಥಿತಿಯಿಂದನೇ. ಸೊ ಶ್ವಾಸದ ಕಡೆ ಗಮನ ಕೊಟ್ಟಾಗ ಮಲದಿಂದ ನಿರ್ಮಲ ಸ್ಥಿತಿಗೆ ಹೋಗಿ, ನಿರ್ಮಲ ಸ್ಥಿತಿಯಿಂದ ನಿರ್ಮೂಲವಾದ ಸ್ಥಿತಿಗೆ ಹೋಗ್ತೀವಿ. ಅಲ್ಲಿಂದ ಮತ್ತೆ ಹಂಗೆ ಪ್ರಯಾಣ. ಸೊ ಯಾವುದೇ ಕಾರಣಕ್ಕೂ ನೋಡ್ಕೊಂತ ಹೋಗೋದು ಅದೆಲ್ಲ ತಪ್ಪು ಪದ್ಧತಿ. ಅದು ಆ್ಯಕ್ಚುಲಿ ನಿಮ್ಮ ಮನಸ್ಸಿನಾಗಿದ್ದಂಗೆ, ಮೆಡಿಟೇಷನ್ ಧ್ಯಾನದಲ್ಲಿ ಹೋದಂಗೆ ಮಾತ್ರ ಅಲ್ಲೂ ಅಲ್ಲ. ಎಸ್ ಮೇಡಮ್. ಇಲ್ಲ, ಇವಾಗ ನೀವು ಅರ್ಥ ಮಾಡೋಕೆ ಹೋಗಿ, ಇಲ್ಲಿ ನಿಮ್ಮ ಮನಸ್ಸು ಏನಾಗುತ್ತೆ, ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್. ಅಂದರೆ ಮುಂಚೆ ಏನಾಗ್ತಿತ್ತು, ಫಸ್ಟ್ ನೀವು ಧ್ಯಾನ ಕೂತ್ಕೊಂಡು ಬರೀ ಆಲೋಚನೆಗಳು ಅಷ್ಟೇ ಕಾಣ್ತಾ ಇತ್ತು, ಅಂದರೆ ಅಲ್ಲಿನೇ ಕೇಂದ್ರೀಕೃತ ಆಗಿತ್ತು ಮನಸ್ಸು. ಇವಾಗ ಸಂಗೀತ ವಾದ್ಯ ಕೂಡ ಕೇಳಿಸ್ತಾ ಇತ್ತೆ, ಅಂದರೆ ನಿಮ್ಮ ಮನಸ್ಸು ಏನಾಯಿತು, ಇಟ್ ಇಸ್ ಎರಡೆರಡಿಲ್ಲ, ಮನಸ್ಸು ವಿಸ್ತಾರ ಆಯಿತು, ಅಂದರೆ ಇಟ್ ಎಕ್ಸ್ಪ್ಯಾಂಡೆಡ್. ಸೊ ಆ ಎಕ್ಸ್ಪ್ಯಾನ್ಷನ್ಗೆ ಕೇಳಿಸೋದು ಬಂತು, ನೋಡೋದು ಬಂತು, ನಿಮಗೆ ಶ್ವಾಸ ಆಗ್ತಿರೋ ಅರಿವು ಕೂಡ ಬಂತು, ಅಂದರೆ ಅದು ಎಕ್ಸ್ಪ್ಯಾಂಡ್ ಆಯಿತು ಮನಸ್ಸು, ಅಂದರೆ ವಿಸ್ತಾರ ಸ್ಥಿತಿ. ಹಾಂ ಮೇಡಮ್, ಎಲ್ಲ ಆಗ್ತವೆ. ಯಾಕಂದರೆ ಅಂದರೆ ನೀವು ಹಿಂದಕ್ಕೆ ನೀವೆಲ್ಲ ಆ ರೀತಿಯಾಗಿ ಜೀವಿಸಿರೋದು, ಅದು ಜೀವಿಸಿರೋದು ಅಂತಂದರೆ ಈಗ ಜೀವಿಸಿರೋದು ಅಂದರೆ ನಾನು ಮಾಡಿದ್ರೆ ಅಂತ ಮಾತ್ರ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಆಲೋಚನೆ ಬಂತಂದರೆ ನೀವು ಜೀವಿಸ್ದಂಗೆ. ನಿಮಗೆ ಇನ್ನೊಂದು ಇವರು ಕೇಳಿದರೆ ನಿಮ್ಗೆ ಹೇಳ್ತೀನಿ, ನಾನು ಮಾತಾಡಿದಾಗ ಫಸ್ಟ್ ಕೇಳೋ ವ್ಯಕ್ತಿ ಯಾರು? ನಿಮಗೆ ಕೇಳಿಸ್ತದೆ. ಈಗ ನಾನು ನಿಮ್ಮನ್ನು ಯೂಸ್ಲೆಸ್ ಅಂತ ಬೈದೆ ಅಂದರೆ ಫಸ್ಟ್ ಕೇಳಿದ್ದೆ ಯಾರು? ನಾನೇ. ಆ ಶಕ್ತಿ ಆ ಸಂಸ್ಕಾರ ಎಲ್ಲಿ ಬಿತ್ತು? ಎಲ್ಲಿ ಬಿತ್ತು? ನನಗೆ ಬಿತ್ತು. ಸೊ ಆ ಸಂಸ್ಕಾರ ಬಿದ್ದು ಅದೇನಾಗ್ತದೆ, ಆ ವೈಬ್ರೇಷನ್ಸು ಸ್ಟಾರ್ಟ್ ಆಗ್ತವೆ. ಆ ರೀತಿಯಾಗಿ ಒಂದ್ಸರಿ ನೋಡ್ರಿ, ಒಂದು ದಿನಕ್ಕೆ 500,000 ರೀತಿ ಮಾತಾಡಿರ್ತೀರಿ ನೀವು, 500,000 ಸಂಸ್ಕಾರಗಳು ನಿಮ್ಮಲ್ಲಿ ಬಿದ್ದಿರ್ತವೆ. ಸೊ ಇವೆಲ್ಲ ಏನು ಮಾಡ್ತವೆ, ಧ್ಯಾನ ಕೂತ್ಕೊಂಡಾಗ ಎಲ್ಲ ಹೊರಗಡೆ ಆಗ್ತದೆ ಮನಸ್ಸು. ಅಂದರೆ ನಾನೇನು ನಿಮಗೆ ಕ್ಯಾಥರಿಸ್ ಶುದ್ಧೀಕರಣ ಅಂತ ಹೇಳಿದ್ನಲ್ಲ, ಫಸ್ಟು ಆಗೋದು ಶರೀರದ ಶುದ್ಧೀಕರಣ, ಆಮೇಲೆ ಮನಸ್ಸಿನಲ್ಲಿ ಆಗೋದು ಇನ್ನೊಂದು ಥರ ಶುದ್ಧೀಕರಣ, ಅಂದರೆ ಆಲೋಚನೆಯಲ್ಲಿ ಶುದ್ಧೀಕರಣ, ಆಮೇಲೆ ಭಾವನೆಯಲ್ಲಿ ಶುದ್ಧೀಕರಣ. ಎಷ್ಟೊಂದು ಜನ ಧ್ಯಾನ ಕೂತ್ಕೊಂಡಿರ್ತಾರೆ, ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ, ಹೌದಾ? ಎಷ್ಟೊಂದು ದಿನಕ್ಕೆ ಆಗುತ್ತೆ. ಅಂದರೆ ಭಾವದಲ್ಲಿ ಶುದ್ಧೀಕರಣ, ಅಂದರೆ ಈ ಶುದ್ಧೀಕರಣ ಕೂಡ 3 ಲೇಯರ್ ಅಲ್ಲ. ಅಂದರೆ ಯಾವುದಾದ್ರೂ ನಾವು ಈಗ ಮನೆಯಲ್ಲಿ ಕಸ ಹಾಕಬೇಕು ಅಂದರೆ ಕಸ ಗೂಡಿಸಿದ ಕೂಡ ಆಯ್ತಾ? ತೆಗೆದು ಹಾಕಬೇಕಲ್ಲ. ತೆಗೆದು ಹಾಕಬೇಕಂದ್ರೆ ಅದು ಏನು ಮಾಡಬೇಕು, ಮನೆ ದ್ವಾರ ಮೇನ್ ಗೇಟಿಂದ ಹೊರಗೆ ಹೋಗಲೇಬೇಕಾ ಬೇಡ? ಸೊ ಈ ಮೈಂಡ್ ಅನ್ನೋದು ಮೇನ್ ಗೇಟ್, ಹೊರಗಿಂದ ಬರೋದಕ್ಕೂ ಮೇನ್ ಗೇಟು, ಒಳಗಿಂದ ಹೊರಗೆ ಹೋಗೋದಕ್ಕೂ ಮೇನ್ ಗೇಟು. ಸೊ ಇದೆಲ್ಲ ಇಲ್ಲಿ ಬಂದು ಹೊರಗೆ ಹೋಗ್ತವೆ. ಸೊ ಜನ್ಮ ಜನ್ಮಾಂತರದ್ದೆಲ್ಲ ಹೋಗ್ಬೇಕು. ಸುಮ್ಮನೆ ಬಿಡ್ರಿ, ಓಕೆ ಅಂತ ಹೇಳ್ರಿ, ಕಂಟ್ರೋಲೇ ಮಾಡಬಾರ್ದು. ಯು ಶುಡ್ ನೆವರ್ ಕಂಟ್ರೋಲ್. ಸುಮ್ಮನೆ ವಾಪಸ್ ಮತ್ತೆ ಶ್ವಾಸದ ಕಡೆ ಬರ್ರಿ. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಕುತ್ಕೋಬೇಕಂದ್ರೆ ಸರ್ವ ಸ್ವೀಕೃತ ಭಾವ ಇಟ್ಕೊಂಡು ಕುತ್ಕೊಂಡ್ಬಿಟ್ರಿ, ಅಂದರೆ ಏನಾದ್ರೂ ಓಕೆ. ಪಕ್ಕದಲ್ಲಿ ಗಲಭೆ ಆಗ್ತಾಯ್ತಾ, ಬಸ್ಸು, ಕಾರ್ ಸೌಂಡು, ಮನೇಲಿ ಟಿ ವಿ ಸೌಂಡು, ಇದೆಲ್ಲ ಆಗ್ತೈತೆ, ಮೈಂಡ್ನಾಗ 108 ರೀತಿ ಕಾಲ್ಪನಿಕಗಳು ಬರ್ತದೆ. ಜಸ್ಟ್ ಓಕೆ. ನೀವು ಒಂದ್ಸರಿ ಓಕೆ ಅಂತನ್ರಿ, ಅದಲ್ಲಿಂದ ಎಗಿರ್ತಿರೋ ನೀವು. ಅದೇ ಇದು ಯಾಕಪ್ಪ ಹಿಂಗಾಯ್ತು ಅಂದ್ಕೊಳ್ಳೆ ಇಮ್ಮಿಡಿಯೇಟ್ ಆಗಿ ಬರ್ತೀವಿ. ಎಷ್ಟು ಹೇಳಿದ್ರು ಹುಡುಗರು, ನನಗೆ ಒಂದು 5 ನಿಮಿಷ ಟೈಮ್ ಕೊಡೋದಿಲ್ಲ, ನನಗೆ ಕುಂದ್ರಿಸೋಕ್ಕಾಗಲ್ಲ. ಸೊ ಹಿಂಗೆ ಸ್ಟಾರ್ಟ್ ಆಗ್ತದೆ. ಅದೇ ನೀವು ಒಂದ್ಸರಿ ಓಕೆ ಅಂತಂದರೆ ಕ್ಲೋಸ್, ಅಲ್ಲಿಗದು ಅಲ್ಲಿಗೆ ಎಂಡ್ ಪಾಯಿಂಟ್. ನೀವು ಬೇಕಂದ್ರೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿರಿ. ನೀವು ಮೆಡಿಟೇಷನ್ಗೆ ಕುತ್ಕೊಂಡಾಗ ಆಲೋಚನೆಗೆ ಬರ್ತಾ ಇರ್ತವೆ, ಅವಾಗ ಯು ಶುಡ್ ಜಸ್ಟ್ ಸೇ ಸ್ಟಾಪ್ ಅಂತ ಒಂದ್ಸಲ ಅನ್ಕೊಂಡು ನೋಡ್ರಿ. ಓಕೆ ಸ್ಟಾಪ್ ಅಂತ ಅನ್ಕೊಂಡ್ರಿ, ಇಟ್ ಸ್ಟಾಪ್ಸ್. ದೀಸ್ ಆರ್ ಆಲ್ ಮೈ ಪರ್ಸ್ನಲ್ ಎಕ್ಸ್ಪೆರಿಮೆಂಟೇಷನ್ಸ್. ಸ್ಟಾಪ್ ಅಂತ ಅನ್ಕೊಳ್ಳಿ, ನಿಂದ್ರಿಸ್ಲಿ ಅಂತ ನೀವು ಅನ್ಕೊಳ್ರಿ ಒಂದ್ಸರಿ, ಆ ಸಜೆಷನ್ ಕ್ಯಾರಿ ಆಗ್ಬಿಡ್ತದೆ. ಅಂದ್ರೆ ನಾನು ಹೇಳ್ತಿರೋದು ಹಂಗೆ ಪ್ರತಿ ಸಲ ಹಂಗಲ್ಲ, ಜಸ್ಟ್ ಓಕೆ ಸ್ಟಾಪ್ ಅನ್ನೋದ್ರೆ ಓಕೆ ಬಂತ, ಓಕೆ ಅದು ಒಳ್ಳೇದು ಕೆಟ್ಟದ್ದು ಆ ರೀತಿಯಾಗಿ ಪ್ರತಿ ಆಲೋಚನೆ ನಾವು ಮಾಡಬಾರ್ದು. ನಾವು ಅದನ್ನು ಮಾಡ್ತೀವಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಮೈಂಡ್ ಈಸ್ ಅ ಮೇನ್ ಗೇಟ್. ಹೊರಗಡೆಗೂ ಇಂದ ಒಳ ಬರೋಕ್ಕೂ, ಒಳಗಿಂದ ಹೊರಗೆ ಹೋಗೋದಕ್ಕೂ ಮೇನ್ ದ್ವಾರ. ಸೊ ಆ ದ್ವಾರದ ಮೇಲೆ ಎಲ್ಲ ಬರಬೇಕು, ನೀವು ಮಾಡಿರೋ ಆಲೋಚನೆಗಳೆಲ್ಲ ಬಂದು ಹೋಗ್ತವೆ, ಎಲ್ಲ ಹಂಗೆ ಹೋಗ್ಬಿಡ್ತವೆ. ನಿಮಗೆ ಗೊತ್ತಾಗಲ್ಲ, ನೀವು ಎಷ್ಟು ದಿನ ಎಷ್ಟು ಫಾಸ್ಟಾಗಿ ಆಲೋಚನೆ ಮಾಡ್ಕೊಂಡು ಎಲ್ಲ ನೀವು ಹಿಂಬರ್ಕೊಂಡಿರ್ತೀರೋ ಅದ್ರ ಡಬಲ್ ಸ್ಪೀಡ್ನಾಗೆ ಹೊರಗೆ ಹೋಗ್ತವೆ. ಅದೇ ಆಗುತ್ತೆ ಮೇಡಮ್, ಯಾಕಂದ್ರೆ ಎಲ್ಲ ಹೊರಗೆ ಬರಬೇಕಲ್ಲ.
ಹೊರಗ್ ಬರ್ಬೇಕು, ಹಂಗ ಆಗ್ಲೇಬೇಕು, ಹಂಗ ಆಗೈತೆ. ಅವಾಗ ಬೇಕಾಗಿರೋದು ನಿಮಗೆ ತಾಳ್ಮೆ. ಅದಕ್ಕೆ ಎರಡನೇ ಸ್ಟೇಜ್ ಆಫ್ ಮೆಡಿಟೇಷನ್ಗೆ ಏನು ಬರ್ತದೆ, ರೇಚನ ಕ್ರಿಯೆ, ತಿತೀಕ್ಷ, ಉಪೇಕ್ಷ. ಉಪೇಕ್ಷ ಅಂದರೆ ಯು ಶುಡ್ ವೇಯ್ಟ್, ಮುಮುಕ್ಷತ್ವ ಬರು ಅಂದರೆ ಆ ಟೈಮಿಗೆ ನೀವು ಅಲ್ಲೇ ನಿಮಗೆ ಆ್ಯಕ್ಚುಲಿ ಗ್ರಿಪ್ ಬೇಕಾಗಿರೋದು, ಅಲ್ಲೇ ನಿಮಗೆ ತಾಳ್ಮೆದ ಕುತ್ಕೋಬೇಕಷ್ಟೆ, ಬೇರೆ ಏನು ಬೇಡ, ಕುತ್ಕೊಳ್ರಿ ಅಷ್ಟೆ. ಯಾಕಂದರೆ ಮನಸ್ಸನ್ನು ಹಿಡಿತ ನೀವು ತೆಗೆದಾಕ್ತಿದ್ದೀರ, ಸೊ ಅದು ಬಿಡೋದಿಲ್ಲ ಅಷ್ಟು ಜಲ್ದಿ. ಅಂದರೆ ಏನು ಮಾಡ್ತೀರಿ ನೀವು, ಸ್ಮಾಲ್ ಎಮ್ ಇಂದ ಕ್ಯಾಪಿಟಲ್ ಎಮ್ಗೆ ಹೋಗ್ತಿದ್ದೀರ, ಸೊ ಅದು ಬಿಡೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಆ ಟೈಮಿಗೆ ತಾಳ್ಮೆಯಿಂದ ಕುತ್ಕೊಳ್ರಿ, ಅದರಿಂದ ನೀವು ಆಳವಾಗಿ ಹೋಗ್ಬಿಡ್ತೀರ. ಅದಾಗುತ್ತೆ ಸರ್. ಅಂದರೆ ನೀವು ಫಸ್ಟು ಕೇಳ್ತಾ ಇರ್ತೀರ, ನೀವು ಮಗ್ನರಾಗ್ತೀರ. ಅಂದರೆ ಏನು, ನಾನು ಹೇಳಿದ್ನಲ್ಲ ಫಸ್ಟು ಮೇನ್ ಡೋರ್ ಎಂಟ್ರೆನ್ಸ್ನಾಗಿದ್ದಿರಿ, ಸ್ವಲ್ಪ ಒಳ ಬಂದ ಕೂಡ ಏನಾಗ್ತತ್ತ, ಸೌಂಡ್ ಕೇಳ್ತತ್ತ, ಕೇಳ್ತತ್ತ ಸೌಂಡು ನೀವು ಅಲ್ಲ. ಈಗ ನೀವು ಹೊರಗಡೆ ಸೌಂಡ್ ಬರ್ತಾಯ್ತೆ, ಯಾರೋ ತಪ್ಪಡೆ ಬಡಿತಾ ಇದ್ದಾರೆ, ಬಾಗ್ಲಲ್ಲಿ ಇದ್ದಾಗ ನಿಮಗೆ ಎಷ್ಟು ಚೆನ್ನಾಗಿ ಕೇಳ್ತೈತೆ. ಸ್ವಲ್ಪ ಹಿಂದಕ್ಕೆ ಬಂದರೆ ಏನಾಗ್ತತ್ತ, ಹಂಗೆ ಹಿಂದಕ್ಕೆ ಬಂದರೆ ಹಾಂ ಅಷ್ಟೆ. ಅಂದರೆ ನಾವು ಏನಾಗ್ತತೆ, ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ನಮ್ಮ ಇಂದ್ರಿಯಗಳು ಏನಿದಾವಲ್ಲ, ಪಂಚೇಂದ್ರಿಯಗಳು, ಪಂಚೇಂದ್ರಿಯಗಳು ಬಹಿರ್ಯೋಗದಾಗಿದ್ದಾಗ ಅವು ಹೊರಮುಖ ಆಗಿರ್ತವೆ. ಸೊ ಆ ಪಂಚೇಂದ್ರಿಯಗೆ ಏನಾಗ್ತಾವಪ್ಪ ಅಂದರೆ, ನಾನು ಉಸಿರಾಟದ ಕಡೆ ಗಮನ ಕೊಟ್ಟಾಗ ಪಂಚೇಂದ್ರಿಯಗಳಿಗೆ ಗೊತ್ತಾಗ್ಬಿಡುತ್ತೋ, ಈಗ ನನ್ನ ಕೆಲಸ ಹೊರಗಿಲ್ಲಪ್ಪ, ಒಳಗೆ ತಿರುಗಬೇಕಂತೇಳಿ ಅವು ಏನು ಮಾಡ್ತವೆ, ಅಂತರ್ಮುಖಿಯಾಗಿ ತಮ್ಮ ಮೂಲಕ್ಕೆ ಹೋಗ್ತವೆ, ತಮ್ಮ ಮೂಲದ್ವಾರ. ಅರ್ಥ ಆಯ್ತಾ? ದೇ ಗೋ, ನಿಮ್ಮ ಪಂಚೇಂದ್ರಿಯಗಳು ತಮ್ಮ ಮೂಲದ್ವಾರಕ್ಕೆ ಹೋಗ್ತವೆ. ಸೊ ಯಾವಾಗ ತಮ್ಮ ಮೂಲದ್ವಾರಕ್ಕೆ ಹೋದ ಕೂಡಲೇ ನೀವು ಟೋಟಲಿ ಝೀರೋ ಫೀಲಿಂಗ್ ಬರ್ತದೆ, ಅಂದರೆ ಖಾಲಿತನ ಫೀಲಿಂಗ್ ಶುರು ಆಗ್ಬಿಡ್ತದೆ. ಯಾಕಂದರೆ ಅವು ಪಂಚೇಂದ್ರಿಯಗಳು ಏನು ಮಾಡೋದು, ಹೊರಮುಖ ಇದ್ದಾಗ ದಡ್ಡ 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 ಶಬ್ದ ಕೇಳ್ತಿತ್ತು, ಅಂತರ್ಮುಖ ಆದ ಕೂಡಲೇ ಆ ಶಬ್ದ ಭಾಳ ಕಡಿಮೆ ಆಯ್ತು ಪ್ರಮಾಣತೆ. ಅಲ್ಲಿಂದ ಮತ್ತೆ ಒಳಗೆ ಹೋದ ಕೂಡಲೇ ಅವು ತಮ್ಮ ಮೂಲದ್ವಾರಕ್ಕೆ ಹೋಗ್ಬಿಡ್ತವೆ. ಯಾಕಂದರೆ ಇಲ್ಲಿ ಹೊರಗಡೆ ಇದ್ರೆ ಶಕ್ತಿ ಹೃದಯ ಹೋಗ್ತಾ ಇರ್ತದೆ, ಪಂಚೇಂದ್ರಿಯಗಳ ಮುಖಾಂತರ ನಮ್ಮ ಶಕ್ತಿ ನಾವು ಉಪಯೋಗಿಸೋದು, ಹಂಗೆ ಪಂಚೇಂದ್ರಿಯ ಮುಖಾಂತರ ನಮ್ಮ ಶಕ್ತಿನೂ ಕೂಡ ಗ್ರಹಿಸೋದು. ಓಕೆ, ಸೊ ಪಂಚೇಂದ್ರಿಯಗಳು ಹೊರಮುಖ ಇದ್ದಾಗ ಒಳಮುಖ ಆಗಿ ಒಳ ಬಂದ್ಕೊಳ್ಳೆ ತಮ್ಮ ಮೂಲ ಸ್ಥಿತಿಗೆ ಹೋಗ್ತವೆ. ತಮ್ಮ ಮೂಲ ಸ್ಥಿತಿಗೆ ಹೋದಾಗ ಏನಾಯ್ತು, ಎನರ್ಜಿ ಹೊರಗಡೆ ವೇಸ್ಟ್ ಆಗೋದು ಹೋಯ್ತು, ಅದೇ ಎನರ್ಜಿ ಏನಾಗ್ತದೆ ನಮ್ಮಲ್ಲಿ ಗುಣಪಡಿಸೋ ಶಕ್ತಿ ಆಗ್ತದೆ. ಯಾವ ಎನರ್ಜಿ ಪಂಚೇಂದ್ರಿಯಗಳು ಉಪಯೋಗಿಸ್ತಿದ್ವೋ ಅದೇ ಶಕ್ತಿ ನಮ್ಮಲ್ಲಿ ಗುಣಪಡಿಸೋ ಶಕ್ತಿ ಅಲ್ಲಿಂದ ಶುರು ಆಗ್ತದೆ. ಮೇಲತ್ತು ವಿಲ್ ಬಿ ಓಪನ್ ಟು ವಿಶ್ವಶಕ್ತಿಗೆ. ಅಲ್ಲಿ ಅಂದರೆ ಆ್ಯಕ್ಚುಲಿ ಹೇಳಬೇಕಪ್ಪ ಅಂತಂದರೆ ಇಟ್ಸ್ ಅ ಥಾಟ್ಲೆಸ್ ಸ್ಟೇಟ್, ಅಂದರೆ ಯೋಚನೆ ರಹಿತ ಸ್ಥಿತಿ. ಅದು ಫಸ್ಟ್ ನಿಮಗೆ ಬರೋದು ನಿದ್ರೆ ಮುಖಾಂತರ. ಅಂದರೆ ಈಗ ಅಲ್ಲಿ ಏನಾಗುತ್ತಂದರೆ ಶುದ್ಧೀಕರಣ ಆಗ, ಈಗ ನಿಮಗೆ ಒಂದು ನೆಗಡಿ ಗುಳಿಗೆ ಯಾರಾದರೂ ತೊಗೊಂಡೋಗಿ ಫಸ್ಟ್ ಏನು ಬರ್ತದೆ ಹೇಳ್ರಿ, ನಿದ್ದೆ ಬರ್ತದೆ. ಆದರೆ ಇಲ್ಲಿ ಕೂಡ ಸೇಮ್, ನಾವು ಯಾವಾಗ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಮಗೆ ನಿದ್ದೆ ಬಂತು ಅಂತಂದರೆ ಅದು ನಿದ್ದೆ ಭಾಳ ಹೊತ್ತಿರಲ್ಲ, ಮ್ಯಾಕ್ಸಿಮಮ್ ಅಂದರೆ 20-25 ನಿಮಿಷ, ಅಷ್ಟಕ್ಕೆ ಎಚ್ಚರ ಆಗ್ಬಿಡ್ತದೆ. ನೀವು 5-6 ತಾಸು ಮಕ್ಕಂಡಿರೋ ಫೀಲಿಂಗ್ ಬರ್ತದೆ ನಿಮಗೆ. ಸೊ ಎದಕ್ಕಪ್ಪ ಅಂದರೆ ಅಷ್ಟು ಕ್ಲೀನಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಅಂದರೆ ಶರೀರಗಳು ಪಂಚೇಂದ್ರಿಯ ಅಂದರೆ ಇಂದ್ರಿಯಗಳು, ಯಾವ ಇಂದ್ರಿಯದಿಂದ ನಾವು ಕೆಲಸ ಮಾಡ್ತಿದ್ವೋ ಗ್ರಹಿಸ್ತಾ ಇದ್ವೋ ಅವು ಅಂತರ್ಮುಖಿಯಾಗಿ ತಮ್ಮ ಮೂಲದ್ವಾರಕ್ಕೆ ಹೋಗ್ಬಿಡ್ತವೆ. ಅವಾಗ ಏನಾಯ್ತು, ಶರೀರದ ಕಡೆ ನಮಗೆ ಪ್ರಜ್ಞೆ ಇಲ್ಲ, ಶರೀರದ ಚಾಲನೆ ನಡೀತದೆ ಆದರೆ ಶರೀರದ ಪ್ರಜ್ಞೆ ನಮ್ಮಲ್ಲಿ ಇಲ್ಲ. ಅವಾಗೇನಾಯಿತು, ನಿದ್ರೆಗೆ ಹೋಗ್ಬಿಡ್ತದೆ, ಶರೀರ ನಿದ್ರೆಗೆ ಹೋಗಿರ್ತದೆ, ಒಳಗಡೆ ಪ್ರಜ್ಞೆ ತನ್ನ ಕೆಲಸ ತಾನು ಆ ಶಕ್ತಿ ಮಾಡ್ತದೆ. ಅದಕ್ಕೆ ಉಪೇಕ್ಷ, ಉಪೇಕ್ಷ ಅಂದರೆ ಯು ಹ್ಯಾವ್ ಟು ವೇಯ್ಟ್. ಒಳ್ಳೇದಲ್ಲ, ಅದ್ಭುತ. ಒಳ್ಳೇದು ಕೆಟ್ಟದ್ದು ನಮ್ಮ ಧ್ಯಾನದಲ್ಲಿಲ್ಲ, ಸತ್ಯ ಮಾತ್ರ. ಸಂಗೀತ ನಮಗೆ ಉಸಿರಿನ ಕಡೆ ಲಕ್ಷ್ಯ ಕೊಡೋದಕ್ಕೆ ಪ್ರೇರಣೆ ಆಗ್ತದೆ. ಅಂದರೆ ಹೆಂಗಿರ್ತದಪ್ಪ ಅಂದರೆ, ಸಂಗೀತ ಹಾಕಿದ ಕೂಡಲೇ ಶ್ವಾಸದ ಕಡೆ ಗಮನ ನೀಟಾಗಿ ಬರ್ತದೆ. ಅಂದರೆ ಎಷ್ಟೊಂದು ಆಲೋಚನೆಯಿಂದ ಒಂದು ಆಲೋಚನೆಗೆ ಬಂದ್ಬಿಡ್ತೀವಿ. ಅಂದರೆ ಸಂಗೀತದ ಕಡೆ, ಸಂಗೀತದ ನಾದ, ಅಲ್ಲಿಂದ ಆಲೋಚನೆ ರಹಿತ ಸ್ಥಿತಿಗೆ ಹೋಗ್ಬಿಡ್ತೀವಿ. ಅದು ವಿರಾಟತೆ, ದಿಸ್ ಎಕ್ಸ್ಪ್ಯಾನ್ಷನ್. ಫ್ರಮ್ ಮೆನಿ ಥಾಟ್ಸ್ ಒನ್ ಥಾಟ್, ಫ್ರಮ್ ಒನ್ ಥಾಟ್ ಟು ನೋ ಥಾಟ್ ಆಗೋಗ್ಬಿಡ್ತದೆ. ಅದು ಪ್ರೊಸೀಜರ್ ಅದು. ಸೊ ಸಂಗೀತ ಹಾಕೊಂಡಾಗ ನಿಮಗೇನಾಗ್ತದೆ, ಎಷ್ಟೊಂದು ಆಲೋಚನೆಯಿಂದ ಶ್ವಾಸದ ಕಡೆ ಕ್ಲೀನಾಗಿ ಗಮನ ಕೊಡ್ತೀರ, ಆಮೇಲೆ ಶ್ವಾಸ ಏನು ಮಾಡ್ತದೆ, ಆಲೋಚನೆ ರಹಿತ ಸ್ಥಿತಿಗೆ ಕರ್ಕೊಂಡು ಹೋಗ್ಬಿಡ್ತದೆ. ಇಲ್ಲ ಸರ್, ಅದು ಯಾವುದು ತಪ್ಪಿಲ್ಲ. ಸಿ, ನಿಮಗೆ ಹೇಳ್ತೀನಿ ನೋಡ್ರಿ, ಶ್ವಾಸದ ಕಡೆ ನಾವು ಗಮನ ಕೊಟ್ಟಾಗ ಫಸ್ಟ್ ನಮ್ಮಲ್ಲಿ ಬದಲಾವಣೆ ಆಗೋದು ಏನಪ್ಪ ಅಂದರೆ ನಮ್ಮ ಬಯೋಕೆಮಿಸ್ಟ್ರಿ. ಒಳಗಡೆ ಏನಿರ್ತದಲ್ಲ ನಮ್ಮ ಕೆಮಿಸ್ಟ್ರಿ, ರಸಾಯನ ಪದಾರ್ಥಗಳು
ಅವು ಏನಾಗ್ತವೆ, ಅದು ಬೇಕಿದ್ರೆ ಬದಲಾವಣೆ ಸ್ಟಾರ್ಟ್ ಆಗ್ತವೆ. ಇಲ್ಲ ಫುಲ್ ಫುಲ್ ಕೇಳ್ರಿ, ಇಲ್ಲಿ ಫುಲ್ ಕೇಳ್ರಿ. ಬಯೋಕೆಮಿಸ್ಟ್ರಿ ಒಳಗಡೆ ರಸಾಯನ ಪದಾರ್ಥದ ಒಂದು ಆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರಿಯಾಕ್ಷನ್ ಪರಿಣಾಮವಾಗಿ ಎಲ್ಲ ಜುಮ್ ಜುಮ್ ಅನ್ನೋದು, ತಿರುಗದಂಗೆ ಆಗೋದು, ಇವೆಲ್ಲ ಆಗ್ತವೆ. ಇದು ನಿಮಗೆ ಬೇಕಿದ್ರೆ, ನಿಮ್ಮ ಶರೀರಕ್ಕೆ ಅದು ಬೇಕಿದ್ರೆ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಇವತ್ತಿನವರೆಗೂ ನನಗೆ ಇದು ಚಕ್ರ ತಿರುಗಿಲ್ಲ, 27 ವರ್ಷದಿಂದ ನನಗೆ ಯಾವ ಚಕ್ರ ತಿರುಗಿಲ್ಲ, ನನಗೆ ಯಾವ ಚಕ್ರ ತಿರುಗಿಲ್ಲ. ಆದರೆ ನಿಮ್ಮ ಸ್ವಾಸ್ಥ್ಯತೆ ಹೆಂಗೈತೆ ನೋಡ್ರಿ, ನಿಮ್ಮ ಆರೋಗ್ಯ ಸ್ಥಿತಿ, ದಿನನಿತ್ಯ ನಿಮ್ಮ ಮಾಡೋ ಕೆಲಸದಲ್ಲಿ ಹೆಂಗೈತೆ ಹೇಳ್ರಿ, ಮುಂಚೆಗೆ ಇದಕ್ಕೆ. ಸೊ ಅದು ಬೇಕು ಸರ್. ಈಗ ಚಕ್ರ ತಿರುಗೈತೆ, ನಾನು ಅಲ್ಲಿ ಹೋಗಿ ಬಂದೆ, ವಾಟ್ ನೆಕ್ಸ್ಟ್, ನೆಕ್ಸ್ಟ್ ಏನು, ನಾನು ಅಲ್ಲಿ ಹೋಗಿ ಬಂದೆ, ಅದು ಮಾಡಿ ಬಂದೆ, ಇದು ಮಾಡಿ ಬಂದೆ, ಅಲ್ಲಿ ಮೆಸೇಜ್ ತಗೊಂಡೆ, ನೆಕ್ಸ್ಟ್ ಏನು? ಹಾ, ಮತ್ತೆ ಅದು ವಾಸ್ತವ. ಇದೆಲ್ಲ ಏನಂದ್ರೆ ಕೆಮಿಕಲ್ ರಿಯಾಕ್ಷನ್. ಅವಾಗವಾಗ ಹಬ್ಬ ಮಾಡಿದಾಗ ನಾವು ಪಟಾಕಿ ಹಚ್ಚಿದಂಗೆ ಅಷ್ಟೇ, ಅದು ಹಂಗೆ ಹೋಗ್ಲೇ ಬೇಡ್ರಿ. ಆ ವ್ಯಾಮೋಹಕ್ಕೆ ಯಾರು ಹೋಗ್ಬೇಡ್ರಿ. ಅಂದ್ರೆ ಫಸ್ಟಿಗೆ ನಾನು ಅದೇ ರೀತಿ ಹೋಗಿನಿ. ಇವಾಗ ಅಟ್ ಲೀಸ್ಟ್ ನಿಮಗೆ ಈಗ ಝೂಮ್ ಸೆಷನ್ಸು ಎಲ್ಲ ನಡೀತಿದಾವೆ. ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ನಮಗಿದ್ದಿದ್ದು ಪತ್ರಿಜಿ ಒಂದೇ. ಪತ್ರಿಜಿ ಹೆಂಗಿದ್ರಪ್ಪ ಅಂದ್ರೆ ಫೈರ್ ಬ್ರ್ಯಾಂಡ್. ಏನಾದ್ರೂ ಕತ್ತಿ ಮೇಲೆ ಕಾಲಿಟ್ಟಂಗೆ ನಾವು ಏನಾದ್ರೂ ಕೇಳ್ಬೇಕಂದ್ರೆ 10 ಸರಿ ಯೋಚನೆ ಮಾಡ್ತೇವೆ. ಒಂದ್ಸರಿ ಕೇಳಿದ್ರೆ ನನಗೆ ಸರ್ ಏನ್ ಮಾಡ್ತಿದ್ರು, ಒಂದು 500 ರಿಂದ 1000 ಪೇಜ್ ಏ ಇದು ಚದುರ ಅವಲನ ಕೊಡ್ಕ ಅಂತಂದು ಸುಮ್ಮನೆ ಹಿಂಗೆ ಕೊಟ್ಬಿಡ್ತಿದ್ರು. ನಾನು ಹಂಗೆ ಓದಿ ಅವಾಗ ನಮಗೆ ಯಾರು ಇರ್ತಿಲ್ಲ ಕೇಳೋಕ್ಕೆ. ಸೊ ನಮಗೂ ಅನಿಸ್ತೈತೆ ಅವಾಗ ಯಾರ್ದನ್ನ ಕೇಳಿದಾಗ, ಹೌದು ಹಂಗೆ ಆಯ್ತಲ್ಲ ನಮಗೆ ಆಗ್ಬೋದಂದ್ರೆ ಆ ಡೌಟ್, ಆ ಇನ್ಫ್ಲುಯೆನ್ಸ್, ಆ ಡೌಟ್ಗಳು ಬಂದಿದ್ದು ಸಹಜನೇ. ಬಟ್ ವಾಸ್ತವ ಏನಪ್ಪ ಅಂದರೆ ಅಲ್ಲಿ ಬಯೋಕೆಮಿಸ್ಟ್ರಿ ಚೇಂಜ್ ಆಗಬೇಕಾದ್ರೆ ಇವೆಲ್ಲ ಆಗ್ತವೆ ಸರ್. ನಿಮ್ಮ ಬಯೋಕೆಮಿಸ್ಟ್ರಿ ಚೇಂಜ್ ಆಗೋದು ಬೇಕಾಗಿಲ್ಲ ಅಂತ, ನಿಮ್ಮ ಕೆಮಿಸ್ಟ್ರಿ ಸರಿಗಿತ್ತಂದ್ರೆ ಅದು ಬೇಕಾಗಿಲ್ಲ. ಸೊ ನಿಮ್ಮ ಮುಖದಲ್ಲಿ ಏನೋ ಒಂದು ಕಳೆ ಬಂದತ್ತೆ, ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಒಂದು ಸ್ಪಷ್ಟತೆ ಐತೆ, ಎಚ್ಚರದಿಂದ ಇದ್ದೀರಿ ಅಂದರೆ ಅದು ಮೇನ್. ಇವಾಗ ದಿನನಿತ್ಯ ಕೆಲಸ ಮಾಡಿ ಅಂದರೆ ಓಶೋರು ಒಂದು ಕಡೆ ಏನು ಹೇಳ್ತಾರೆ ಅಂದರೆ, 1 ಅವರ್ ಆಫ್ ಮೆಡಿಟೇಷನ್, 23 ಅವರ್ಸ್ ಆಫ್ ಟೆಸ್ಟ್. ಈಗ ಬರೀ ಧ್ಯಾನ ಮಾಡಿ 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 ಎಲ್ಲ ಆಯಿತು, ಏನು ಮಾಡ್ತೀರಿ? ಬರೀ ಓದಿ ಓದಿ ಎಕ್ಸಾಮ್ ಬರಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಸೊ ಹಂಗಾಗಿ ಧ್ಯಾನ ಮಾಡೋಕೆ ಶುರು ಮಾಡಿದ್ಮೇಲೆ ಅನ್ಯತ ಭಾವಿಸ್ಬೇಡ್ರಿ, ಒಂದು ರೀತಿಯಾಗಿ ಕಷ್ಟಗಳು ಜಾಸ್ತಿ ಆಗ್ತವೆ. ಯಾಕಂದರೆ ನಾವು ಪರೀಕ್ಷೆ ಬರಿಬೇಕು, ಮುಂದಿನ ಕ್ಲಾಸಿಗೆ ಹೋಗ್ಬೇಕಂದ್ರೆ ನಾವು ಪರೀಕ್ಷೆ ಬರಿಬೇಕು. ಸೊ 1 ಅವರ್ ಆಫ್ ಮೆಡಿಟೇಷನ್, 23 ಅವರ್ಸ್ ಆಫ್ ಟೆಸ್ಟ್. ಆ ಟೆಸ್ಟ್ ಬಂದಾಗ ನೀವು ಹೆಂಗಿದ್ದೀರಿ? ಸೊ ಈಗ ನಾನು ಮೆಡಿಟೇಷನ್ ಮಾಡಿದೆ, ಸ್ವಲ್ಪ ದಿವಸದಿಂದ ಮಾಡ್ತಾ ಇದ್ದೀನಿ. ಸೊ ಅಂದರೆ ಹೆಚ್ಚಿಂದ ಹೇಳಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಮಾಸ್ಟರ್ಸ್ ಯಾವ ರೀತಿ ಹೇಳ್ತಾರಂದ್ರೆ, ಮಾಸ್ಟರ್ ವರ್ಡ್ಸ್ ಅಂದರೆ ಪತ್ರಿ ಸರ್ ಇರ್ಬೋದು, ಯಾರೇ ಇರ್ಬೋದು, ಅವರ ಒಂದು ವಾಕ್ಯಗಳು ಶಕ್ತಿಯುತವಾಗಿರ್ತವೆ. ಅವರು ನಮ್ಮ ಜೊತೆ ನಮ್ಮ ಮನೆಗೆ ಬರೋಕ್ಕೆ ರೆಡಿ ಇರ್ತವೆ. ನಮ್ಮ ಮನೆಗೆ ಬಂದು ಏನು ಮಾಡ್ತವೆ, ನಮ್ಮ ಮನೇನ ಮಂದಿರ ಮಾಡೋಕ್ಕೆ ರೆಡಿ ಇರ್ತವೆ. ಆದರೆ ಮನೆಗೆ ನಾವು ಜಾಗನೇ ಕೊಡೋದಿಲ್ಲ. ಹೆಂಗೆ ಜಾಗ ಕೊಡೋದಿಲ್ಲ, ನಾನು ಇನ್ನೂ ಹೋಗ್ತಾ ಹೋಗ್ತಾ ಬಾಗಿಲು ತೆಗಿತಿದ್ದಂಗೆ ನನ್ನ ಹೆಂಡತಿ ಕಾಣೋದಿಲ್ಲ, ನನ್ನ ಹೆಂಡತಿ ನನಗೆ ಮುಂಚೆ ಬೆಳಗಿಂದ ಏನೇನು ಬೈದಾಳೆ ಏನೇನು ಅನ್ಕೊಂಡಾಳೆ ಎಲ್ಲ ಕಾಣೋಕ್ಕೆ ಶುರುವಾಗ್ತವೆ. ಇಲ್ಲ ಹೆಂಡತಿಗೆ ಆ ರೀತಿಯಾಗಿ ಕಾಣೋಕ್ಕೆ ಶುರುವಾಗ್ತದೆ. ಹಂಗಂದ್ರೆ ಧ್ಯಾನ ಹಾಗೆ ಇಲ್ಲ. ಅವರು ಎಷ್ಟು ಟ್ರಾವೆಲ್ ಮಾಡಿರಲಿ, ಅದು ಮಾಡಿರಲಿ, ಇದು ಮಾಡಿರಲಿ, ಎದುರಿ ಕಂಡಾಗ ಜಸ್ಟ್ ಆ ಅಲ್ಲಿ ನನ್ನ ಹೆಂಡತಿ ಮಾತ್ರ ಕಾಣಬೇಕು. ನನ್ನ ಹೆಂಡತಿ ಹಿಂದೆ ನಾನು ನೋಡಿರೋ ಆಕಿನ ಕೃತ್ಯಗಳು ನನಗೆ ಕಾಣಬಾರ್ದು. ಅದು ಕಣ್ಣಿಲ್ಲ ಅಂದರೆ ಧ್ಯಾನ ಆಗಿಲ್ಲ. ಇದು ನೀವು ಅಳತೆಗೋಲು ಇಟ್ಕೊಂಡ್ಬಿಟ್ರೆ ವೆರಿ ಈಸಿ. ಮಕ್ಕಳಲ್ಲಿ ಅಂದರೆ ಆ ರೀತಿ ಕಾಣಬೇಕಂದ್ರೆ ಪ್ರತಿಯೊಂದರಲ್ಲಿ ದೈವತ್ವ ನೋಡೋ ಸಹಾನುಭೂತಿ ನಮ್ಮಲ್ಲಿ ಬಂದತ ಇಲ್ಲ. ನಮ್ಮವರೇನು ಸುಮ್ಮನೆ ವಿಗ್ರಹಗಳಿಗೆ ಕೈ ಮುಗಿರಿ ಅಂತ ಹೇಳಿಲ್ಲ. ಅಂದರೆ ಕಲ್ಲ ಕೂಡ ದೈವತ್ವ ನೋಡೋ ಸ್ಥಿತಿ ನನ್ನಲ್ಲಿ ಬರಬೇಕು ಅಂತ ನಾನು ಧ್ಯಾನ ಮಾಡಬೇಕು. ನೀವು ಯಾವುದೇ ಗುಡಿಗೆ ಹೋಗ್ರಿ, ಅವ್ರು ಸಂಕಲ್ಪ ಮಾಡಿಸ್ತಾರೆ, ಎಲ್ಲ ಮಾಡಿಸಿ ಅರ್ಧ ಒಂದು ವಾಡಿಕೆ ಐತೆ, ಕುತ್ಕೊಂಡು ಹೋಗ್ಬೇಕು 2 ನಿಮಿಷ ಕುತ್ಕೊಂಡು ಹೋಗ್ಬೇಕು ಅಂತ. 2 ನಿಮಿಷ ಕುತ್ಕೊಂಡು ಹೋಗೋದು ಅದೆಲ್ಲ ನಾನು ಅನ್ಕೊಂಡಿದ್ದನ್ನು. ಕುತ್ಕೊಂಡಾಗ ಧ್ಯಾನ ಧಾರೆ ಎರಿಬೇಕು. ಅಂದರೆ ಕಲ್ಲಲ್ಲಿ ಕೂಡ ದೈವನ ನೋಡೋ ಸ್ಥಿತಿ ನನಗೆ ಬರಬೇಕು. ಸೊ ಅದು ಸರ್. ಸೊ ಎಲ್ಲರಲ್ಲೂ ದೈವತ್ವ ನೋಡೋ ಸ್ಥಿತಿ ನನ್ನಲ್ಲಿ ಬಂದತ್ತ ಅಂದರೆ ನಿಮಗೆ ಧ್ಯಾನ ಆಗತ್ತೆ. ಇಲ್ಲಾಂದರೆ ಕ್ಲೀನಾಗಿ ಅನ್ಕೊಂಡ್ಬಿಡ್ರಿ, ಅವೆಲ್ಲ ಆಸ್ಟ್ರಲ್ ಟ್ರಾವೆಲ್ ಅವೆಲ್ಲ ಪಕ್ಕಕ್ಕಿಡ್ರಿ, ಆಗಿಲ್ಲ ಅಂತ. ಅದ್ರ ಪ್ರಾಮುಖ್ಯತೆ ಅದಕ್ಕೆ ಐತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ಆದರೆ ಆಯಿತು, ಇಲ್ಲಾಂದರೆ ಇಲ್ಲ.
ಕಾನ್ಸಂಟ್ರೇಟ್ ಮಾಡ್ರಿ, ಆ ಕಡೆ ಎನರ್ಜಿ ಫ್ಲೋ ಮಾಡ್ರಿ ಅಂತ. ಇಲ್ಲ ಅಂದರೆ ಅದು ಓಕೆ ಸರ್, ಮಾಡ್ಕೋಬೋದು, ಮಾಡ್ಕೋಬಾರ್ದು ಅಂತ ಹೇಳಿ, ಬಟ್ ಅದು ಬೇಕಾಗಿಲ್ಲ. ಅಂದರೆ ಅವ್ರಿಗೆ ಎಲ್ಲಾದರೂ ಪೇಯ್ನ್ ಇರ್ತತೆ, ಆ ಶಕ್ತಿನ ಆ ಕಡೆ ಕಳಿಸ್ರಿ ಅಂತ ಕೆಲವರು ಹೇಳ್ತಾ ಇರ್ತಾರೆ, ಅಲ್ಲಿ ನೋವು ಕಡಿಮೆ ಆಗ್ತದಂತೆ. ಬಟ್ ಅದು ಮಾಡ್ಕೋಬೋದು, ದಟ್ ಇಸ್ ನಾಟ್, ಅಂದರೆ ಅದೇನು ತಪ್ಪು ಅಂತಲ್ಲ, ಬಟ್ ನನ್ನ ಪ್ರಕಾರ ಅದು ಬೇಕಾಗಿಲ್ಲ. ಎಸ್ ಎಸ್ 100% ಸರ್. ಈಗ ಚಕ್ರ ಅಂತಂದ್ರೆ ಏನು ಹೇಳ್ತೀನಿ ನೋಡ್ರಿ, ಇದು ಭಾಳ ಕಡೆ ಐತೆ. ಈ ಚಕ್ರ ಅಂತಂದ್ರೆ ಸಂಸ್ಕೃತ ವರ್ಡ್ ಚಲನಂ ಕರೋತಿ ಇತಿ ಚಕ್ರ, ಅಂದ್ರೆ ಯಾವುದು ಯಾವಾಗ್ಲೂ ಚಾಲನೆಯಲ್ಲಿ ಇರ್ತದೆ ಅದು ಚಕ್ರ. ಅರ್ಥ ಆಯ್ತಾ? ಯಾವುದು ಯಾವಾಗ ಚಾಲನೆಯಲ್ಲಿ ಇರ್ತದೆ ಅದು ಚಕ್ರ. ಚಕ್ರ ಚಾಲನೆ ಇಲ್ಲ ಅಂತಂದ್ರೆ ಕ್ಲೋಸ್. ಆದ್ರೆ ನಾವೇನ್ ಮಾಡ್ತೀವಿ ದಿನನಿತ್ಯ ಜೀವನದಲ್ಲಿ ಅದಕ್ಕೆ ಗೋಡಿ ಕಟ್ಕೊಂತ ಹೋಗ್ತೀವಿ. ಹೆಂಗಪ್ಪ ಅಂದ್ರೆ ಚಿಕ್ಕ ಮಕ್ಳು ಆಟ ಆಡ್ದಂಗೆ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಏನಾದ್ರು ಮನೆ ಕಟ್ತಾ ಇದ್ರೆ ಅವ್ರು ನಿಂತ್ಕೊಂಡು ಹಳ್ಳಿ ಕಟ್ಕೊಂತ ಹೋಗ್ಬಿಡ್ತಾರೆ, ಸುತ್ತಾಗಿ ತಮ್ಮ ಹೈಟ್ ವರೆಗೂ ಕಟ್ಕೊಂತ ಹೋಗ್ಬಿಡ್ತಾರೆ. ಆಮೇಲೆ ಅಯ್ಯೋ ಹೊರಗೆ ಬರೋಕ್ಕಾಗಲ್ಲ ನನಗೆ ಅಂತ ಅಳ್ತಾವೆ. ಸೊ ಆ ಪರಿಸ್ಥಿತಿ ನಮ್ದು. ಅಂದ್ರೆ ದಿನನಿತ್ಯ ಜೀವನ ನೀವ್ ಹೆಂಗ್ ಜೀವಿಸ್ತಿದಿರಲ್ಲ ಅದ್ರ ಮೇಲೆ ನಿಮ್ ಚಕ್ರಕ್ಕೆ ನೀವು ಅಡ್ಗೋಡೆ ಆಗ್ತೀರಿ. ಸೊ ಚಕ್ರದಿಂದ ಏನಾಗ್ತದೆ, ನೀವು ಸೌಂದರ್ಯ ಲಹರಿ ಯಾರಾದ್ರೂ ಓದಿದ್ರೆ ಅದರಲ್ಲಿ ಯಾವ್ಯಾವ ಚಕ್ರದಿಂದ ಎಷ್ಟೆಷ್ಟು ಕಿರಣಗಳು ಶರೀರಕ್ಕೆ ಮುಟ್ತವೆ ಅಂತ ಇದೆ. ಚಕ್ರಗಳು ಇರೋದಲ್ಲಿ ಸೂಕ್ಷ್ಮ ಶರೀರದಾಗೆ, ಫಿಸಿಕಲ್ ಬಾಡಿನಲ್ಲಿಲ್ಲ, ಸೂಕ್ಷ್ಮ ಶರೀರದಲ್ಲಿ ಇತ್ತು. ಯಾವ ಯಾವ ಚಕ್ರದಿಂದ ಎಷ್ಟೆಷ್ಟು ಕಿರಣಗಳು ನಮ್ಮ ಈ ಶರೀರಕ್ಕೆ ಮುಟ್ತವೆ ಅನ್ನೋದಿದಾವೆ. ಸೊ ಅದೆಲ್ಲ ಟೋಟಲ್ ಮಾಡಿದ್ರೆ 360 ಆಗ್ತವೆ, 360 ಆಯ್ತು. ಸೊ ಅಂದ್ರೆ ನಾವು ಈಗ ಸರಿಯಾಗಿ ಜೀವನ ಮಾಡಂದ್ರೆ ಎಲ್ಲರನ್ನ ಬೈಕ್ ಅಂತ ಎಲ್ಲರನ್ನ ಅನ್ಕಂತ ಆ ರೀತಿಯಾಗಿ ಅಂದ್ರೆ ಜೀವನ ಸರಿಗೆ ಮಾಡಲಿಲ್ಲ ಅಂದ್ರೆ ಈ ಚಕ್ರ ಸುತ್ತ ನಾವೇ ಗೋಡೆಗಳನ್ನ ಬ್ಲಾಕ್ಸ್ನ ನಾವೇ ಕಟ್ತಿದ್ವಿ. ಸೊ ಅದರಿಂದ ಏನ್ ಬರಬೇಕಾಗಿತ್ತು ಶಕ್ತಿ ಅದಕ್ಕೆ ನಾವೇ ಅಡ್ಡ ಮಾಡ್ತಿದ್ವಿ. ಸೊ ಏನಾದ್ರೂ ಅಡ್ಡಾದಾಗ ಏನಾಗ್ತತೆ? ಅದಕ್ಕೆ ನೀವು ಎಲ್ಲಾರು ಅಲ್ಲ, ನಂದು ಎಲ್ಲರದ್ದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನೀವು ಎಲ್ಲರದ್ದು ಕೇಳ್ರಿ, ಎಲ್ಲರದ್ದು ಕೇಳ್ರಿ. ಆದ್ರೆ ಪತ್ರಿ ಸರ್ ಏನ್ ಹೇಳೋರು ಅದನ್ನ ಮಾಡ್ರಿ. ಪತ್ರಿ ಸರ್ ಈ ಇದಕ್ಕೂ ಇನ್ನೊಂದು ಹೇಳ್ತೀನಿ, ಬಹಳ ಹಾಸ್ಯವಾಗಿ ಪತ್ರಿ ಸರ್ ಒಂದ್ಸರಿ ಆನ್ಸರ್ ಹೇಳಿದ್ರು. ಅದ್ ಹೇಳಿದ್ರೆ ನೀವು ನಗ್ತೀರ. ಅಂದ್ರೆ ನಮ್ಮಲ್ಲಿ ಒಬ್ಬ ಡಾಕ್ಟರ್ ಕೇಳಿದ್ರು, ಇವ್ರು ನೋಡಿದ್ರೆ ಇವ್ರು ಸರಿ ಅನ್ಸುತ್ತೆ, ಅವ್ರು ನೋಡಿದ್ರೆ ಅವ್ರು ಸರಿ ಅನ್ಸುತ್ತೆ, ಇವ್ರು ನೋಡಿದ್ರೆ ಇವ್ರದ್ದು ಸರಿ ಅನ್ಸುತ್ತೆ, ಇನ್ನೊಬ್ರು ಯಾರೋ ಬರ್ತಾರೆ ಅವ್ರದ್ದು ಸರಿ ಅನ್ಸುತ್ತೆ, ಶಕ್ತಿಪಾತ ಅವ್ರದ್ದು ಸರಿ ಅನ್ಸುತ್ತೆ. ಪತ್ರಿ ಸರ್ ಏನಾದ್ರು ನಿಮ್ಗೆ ಎಷ್ಟು ಜನ ಬೇಕಂದ್ರೆ ಅಷ್ಟು ಜನ ಲವ್ ಮಾಡಪ್ಪ, ಆದ್ರೆ ಮದುವೆ ಮಾತ್ರ ಒಬ್ಬರನ್ನಾಗೋ ಅಂತಂದ್ರೆ ಅಂದ್ರೆ ಎಲ್ಲ ನೋಡ್ಕೊಳ್ರಿ, ಎಲ್ಲ ಬರ್ತಿದಾವಲ್ಲ ನೋಡ್ರಿ, ಆದ್ರೆ ಮಾಡ್ಬೇಕಾಗಿರೋದು ಅಷ್ಟೇ, ಎಲ್ಲ ನೋಡ್ರಿ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಆಗಿರೋ ಅನುಭವನ ಅವ್ರು ವ್ಯಕ್ತ ಮಾಡ್ತಿದ್ದಾರೆ. ಸೊ ಅದು ನಿರಂತರ ಅಲ್ಲ, ಅವ್ರ ಅನುಭವ ಶಾಶ್ವತ ಅಲ್ಲ. ಇಲ್ಲಿ ಶಾಶ್ವತವಾದದ್ದು ಯಾವುದು? ಶ್ವಾಸ. ಶ್ವಾಸ ಇದ್ರೆ ನಾನು ಅಂತ ಗೊತ್ತು, ಶ್ವಾಸ ಇಲ್ಲ ಅಂದ್ರೆ ನಾನಿಲ್ಲ ಅಂತಾನು ನಿಮಗೆಲ್ರಿಗೂ ಗೊತ್ತು, ಹೌದಾ? ಸೊ ಅದು ಶ್ವಾಸ ಶಾಶ್ವತ, ಶ್ವಾಸದ ಜೊತೆ ಇರೋದು. ಸೊ ನೀವು ಏನ್ ಬೇಕೋ ಎಲ್ಲ ಕೇಳ್ರಿ ನೋಡ್ರಿ, ಆದ್ರೆ ಮಾಡ್ಬೇಕಾಗಿರೋದು ಸೊ ಆತ್ಮ ಪೂಜಾ ಉಪನಿಷತ್ನಾಗೆ ಎರಡನೇ ಶ್ಲೋಕ ಐತೆ, ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ ಅಂತ. ಆಹ್ವಾನ ಅಂತಂದ್ರೆ ಏನು? ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ ಅಂದ್ರೆ ನನ್ನ ಈ ಕರ್ಮದ ಮೂಲನ್ನ ನಿರಾಕರಣೆ ಮಾಡೋದು ಆಹ್ವಾನ. ನಾನು ಇಲ್ಲಿ ಕುತ್ಕೊಂಡು ಬಾ 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 ಅಂತಂದ್ರೆ ಬರಲ್ಲ. ನೀವನ್ನ ಇಷ್ಟು ಕೇಳ್ತಿದ್ರಿ, ನಾನು ಒಂದು ಕ್ಲಾಸ್ಗೆ ಹೋದಾಗ ಹಿಂಗೆ ಯಾರಾದ್ರು ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ 26 ಅಂತ, ಅಲ್ಲಿ ಹೋದಾಗ ಏನು ಕೇಳಿದ್ರು, ಸರ್ ಎಲ್ಲರನ್ನ ಆಹ್ವಾನ ಮಾಡಿದ್ಮೇಲೆ ಬರ್ತಾರೆ ಅಂದ್ರೆ ಮತ್ತೆ ಧ್ಯಾನ ಯಾಕೆ ಮಾಡ್ಬೇಕು ಸರ್ ಅಂತ ಕೇಳಿದ್ರು. ಸೊ ಅಂದರೆ ಆ ರೀತಿ ಆಹ್ವಾನ ಮಾಡೋದು ಅಂದರೆ ಅದು ಪದ್ಧತಿನೇ ಅಲ್ಲ ಅದು. ಸೊ ಅವ್ರು ಮಾಡ್ತಾ ಇದ್ದಾರೆ ಅವರಿಷ್ಟ, ಬಟ್ ಆ್ಯಕ್ಚುಲಿ ಅದು 101%. ಯಾಕಂದ್ರೆ ಆ ಕನ್ಫ್ಯೂಷನ್ ಇದ್ರೆ ನೀವು ಚೆನ್ನಾಗಿ ಶ್ವಾಸದ ಕಡೆ ಗಮನ ಕೊಡ್ತೀರ, ಆ ಕನ್ಫ್ಯೂಷನ್ ಇಲ್ಲಾಂದ್ರೆ ಕೊಡಲ್ಲ. ಅಂದರೆ ಸರ್ವಕರ್ಮ ನಿರಾಕಾರಣಂ ಆಹ್ವಾನಂ ಅಂದರೆ ಆಹ್ವಾನ ಮಾಡೋದಂದ್ರೆ ಕರ್ಮದ ಮೂಲನ ಕಾರಣ ಸಮೇತವಾಗಿ ಕಿತ್ತಾಕ್ಬೇಕು, ಅವಾಗ ಏನಾಗ್ತದೆ ಆ ಶಕ್ತಿ ದಾರಿ ಇರ್ತದೆ, ಆ ಶಕ್ತಿ ಆಹ್ವಾನ ಆಗ್ತತೆ ನಾನು ಮಾಡೋದು ಬೇಕಲ್ಲ. ಸೊ ಎಲ್ಲ ಕರ್ಮದ ಮೂಲನ ಕಾರಣ ಸಮೇತವಾಗಿ ಕಿತ್ತಾಕ್ಬೇಕಂದ್ರೆ ಎಲ್ಲಿಂದ ಸಾಧ್ಯ? ಶ್ವಾಸದ ಕಡೆ ಗಮನ ಕೊಟ್ಟಾಗನೇ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಾನು ಅನ್ಕೊಳ್ಳೋದ್ರಿಂದ ಸಾಧ್ಯ ಇಲ್ಲ, ಮಾಡೋದ್ರಿಂದ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಶ್ವಾಸದ ಕಡೆ ಗಮನ ಕೊಟ್ಟಾಗ ಎಷ್ಟೊಂದು ಸ್ಥಿತಿಗತಿಗಳನ್ನ ದಾಟಿ ನಿಮಗೆ ತೋರಿಸ್ತದೆ, ಅಶರೀರ ಆಗಿ ಅಲ್ಲಿಂದ ನಿಮ್ಮ ಕರ್ಮಗಳು ನಿರ್ಮೂಲನೆ ಆಗ್ತವೆ. ಸೊ ಅದು ಕಾರಣ ಸಮೇತವಾಗಿ ಅದು ಆಹ್ವಾನ. ಇದು ನಾನು ಹೇಳಿದ್ದಲ್ಲ, ಆತ್ಮ ಪೂಜೆ ಉಪನಿಷತ್ನ ಹೇಳಿದ್ದು. ಮತ್ತೆ ಯಾರು, ಯಾಕಂದ್ರೆ ಉಪನಿಷತ್ಗಳು ಹೆಂಗಪ್ಪ ಅಂದ್ರೆ ಟಾರ್ಗೆಟ್ ಕೊಡ್ತಾರೆ, ಅಹಂ ಬ್ರಹ್ಮಾಸ್ಮಿ ಇಸ್ ದ ಟಾರ್ಗೆಟ್. ಅದಾಗೋದಕ್ಕೇನು, ಧ್ಯಾನ ಮಾಡ್ಕೊಂತ ಹೋದ್ರೆ ನಾವು ಅದನ್ನ ರೀಚ್ ಆಗ್ಬೋದು. ನಾನು ಧ್ಯಾನ ಮಾಡೋದಂಗೆ ಅಹಂ ಬ್ರಹ್ಮಾಸ್ಮಿ ಅಂತಂದ್ಬಿಟ್ರೆ
ನನಗೆ ನಾನು ಮೋಸ ಮಾಡ್ಕೊಂಡಂಗೆ. ಅದು ತನ್ನಷ್ಟಕ್ಕೆ ತಾನೇ ಮೆಡಿಟೇಷನಲ್ಲಿ ಆಗೋಗ್ಬಿಡುತ್ತೆ ಮೇಡಮ್. ನೀವು ಹೆಂಗೆ ಮಾಡ್ತೀರಿ ಹೀಲ್ ಹೇಳ್ರಿ? ಅಲ್ಲ, ಸೆಲ್ಫ್ ಹೀಲಿಂಗ್ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಗೋಗ್ಬಿಡ್ತತೆ. ಸೊ ಅಂದರೆ ನೀವೇ ಹೇಳ್ಬೇಕು ಯಾರು ಅದು. ಶ್ವಾಸದ ಕಡೆ ಇದ್ದಾಗ ಗೊತ್ತಾಗ, ಶ್ವಾಸದಿಂದನೇ ಶುರುವಾಗತ್ತೆ ಸೆಲ್ಫ್. ಶ್ವಾಸದಿಂದನೇ ಸೆಲ್ಫ್ ಅನ್ನೋದು ಶುರುವಾಗೋದು. ಅವೆಲ್ಲ ಮಾಡ್ಕೋಬಾರ್ದು ಮೇಡಮ್. ಸೆಲ್ಫ್ ಫೀಲಿಂಗ್ ತನ್ನಷ್ಟಕ್ಕೆ ತಾನೇ ಆಗ, ಶ್ವಾಸದ ಕಡೆ ಗಮನ ಇಟ್ಟಾಗ ಎಲ್ಲ ಆಗೋಗ್ಬಿಡ್ತವೆ. ನೀವು ಮಾಡ್ಕೊಂಡ್ರೆ ಅಂದರೆ ಎಡವಟ್ಟು ದಾರಿನಾಗ ಹೋಗ್ತಾ ಇದ್ರೆ ಅಂತ ಅರ್ಥ. ರೈಟ್ ವರ್ಡ್ ಆಡು ಭಾಷೆನ ಹೇಳ್ಬೇಕಂದ್ರೆ ಏನು ಮಾಡ್ಕೊಳೋದು ಬೇಡ, ಎಲ್ಲ ಆಗ್ತದೆ. ಶ್ವಾಸದ ಕಡೆ ಗಮನ ಕೊಟ್ಟರೆ ಆಗ್ತದೆ. ಮಾಡ್ಕೊಳೋದಂದ್ರೆ ಅಷ್ಟಷ್ಟು ಜನನ ಮದುವೆ ಮಾಡ್ಕೊಂಡ್ರೆ ನೀವು ಎಷ್ಟು ಜನದ ಜೊತೆಗೆ ಮದುವೆ ಮಾಡ್ಕೊಂತೀರಿ, ಹೆಂಗಿರ್ತೀರಿ ನೋಡ್ರಿ. ಒಬ್ಬರು ಮದುವೆ ಮಾಡ್ಕೊಂಡ್ರೆ ಇಷ್ಟೆಲ್ಲ ಇರ್ತದೆ, ಇಬ್ಬರು, ಮೂವರು, ನಾಲ್ಕು, ಐದು, ಆರು, ನೋಡ್ರಿ. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.